Alphabets introduction. The Kannada language uses 49 phonemic letters divided into 3 groups. Swaragalu, vowels, 13 letters. Vyanjanagalu, consonants, 34 letters. And Yoga Vahakagalu, neither a vowel nor a consonant, 2 letters. The Anuswara and the Visarga. The character set is almost identical to that of other Indian languages. The script itself, derived from Brahmi script, is fairly complicated like most other languages of India owing to the occurrence of various combinations of half letters, glyphs, or symbols that attach to various letters in a manner similar to diacritical marks in the Roman languages. Now, let's look at the alphabets. Aksharamale. A, amma. A, ame. E, iruve. E, ishvara. U, uri. U, uta. R, rushi. E, ele. E, edi. I, aidu. O, undu. O, odu. Au, aushadha. Am, ambari. Aha, aha. Ka, kamala. Ka, khadga. Ga, ganapati. Gh, ghante. Nya, cha, chendu. Cha, chatri. Ja, jalaka. Jha, jhari. Nya, ta, tagaru. Tha, thakka. Da, damaru. Dha, dhakke. Na, nona. Ta, tabala. Tha, thadi. Da, dana. Dha, dhanusu. Na, navilu. Pa, pata. Pha, phala. Ba, buguri. Bha, bharani. Ma, mane. Ya, yantra. Ra, ratha. La, lavanga. Va, vajra. Sha, shankha. Sha, shatdala. Sa, samudra. Ha, hamsa. La, kola. Ksha, kshatriya. Nya, yajna. Numbers, sankhyagalu. Vandu, eradu, mooru, nalku, aidu, aru, yelu, yentu, ombattu, hattu, hannondu, hanneradu, hadimooru, hadinalku, hadinaidu, hadinaru, hadinelu, hadinentu, hattombattu, ippattu. Ippattondu, ippattyeradu, ippattmooru, ippattnaku, ippattaidu, ippattaru, ippattyolu, ippattentu, ippattombattu, moovattu, moovattondu, moovattyeradu, moovattmooru, moovattnaku, moovattaidu, moovattaru, moovattyolu, moovattentu, ಮೂವತ್ತೊಂಬತ್ತು, ನಲವತ್ತು, ನಲವತ್ತೊಂದು, ನಲವತ್ತೆರಡು, ನಲವತ್ತ್ಮೂರು, ನಲವತ್ತ್ನಾಲ್ಕು, ನಲವತ್ತೈದು, ನಲವತ್ತಾರು, ನಲವತ್ತೇಳು,
ನಲವತ್ತೆಂಟು, ನಲವತ್ತೊಂಬತ್ತು, ಐವತ್ತು, ಐವತ್ತೊಂದು, ಐವತ್ತೆರಡು, ಐವತ್ಮೂರು, ಐವತ್ನಾಲ್ಕು, ಐವತ್ತೈದು, ಐವತ್ತಾರು, ಐವತ್ತೇಳು, ಐವತ್ತೆಂಟು, ಐವತ್ತೊಂಬತ್ತು, ಅರವತ್ತು, ಅರವತ್ತೊಂದು, ಅರವತ್ತೆರಡು, ಅರವತ್ಮೂರು, ಅರವತ್ನಾಲ್ಕು, ಅರವತ್ತೈದು, ಅರವತ್ತಾರು, ಅರವತ್ತೇಳು, ಅರವತ್ತೆಂಟು, ಅರವತ್ತೊಂಬತ್ತು, ಎಪ್ಪತ್ತು, ಎಪ್ಪತ್ತೊಂದು, ಎಪ್ಪತ್ತೆರಡು, ಎಪ್ಪತ್ಮೂರು, ಎಪ್ಪತ್ನಾಲ್ಕು, ಎಪ್ಪತ್ತೈದು, ಎಪ್ಪತ್ತಾರು, ಎಪ್ಪತ್ತೇಳು, ಎಪ್ಪತ್ತೆಂಟು, ಎಪ್ಪತ್ತೊಂಬತ್ತು, ಎಂಬತ್ತು, ಎಂಬತ್ತೊಂದು, ಎಂಬತ್ತೆರಡು, ಎಂಬತ್ಮೂರು, ಎಂಬತ್ನಾಲ್ಕು, ಎಂಬತ್ತೈದು, ಎಂಬತ್ತಾರು, ಎಂಬತ್ತೇಳು, ಎಂಬತ್ತೆಂಟು, ಎಂಬತ್ತೊಂಬತ್ತು, ತೊಂಬತ್ತು, ತೊಂಬತ್ತೊಂದು, ತೊಂಬತ್ತೆರಡು, ತೊಂಬತ್ಮೂರು, ತೊಂಬತ್ನಾಲ್ಕು, ತೊಂಬತ್ತೈದು, ತೊಂಬತ್ತಾರು, ತೊಂಬತ್ತೇಳು, ತೊಂಬತ್ತೆಂಟು, ತೊಂಬತ್ತೊಂಬತ್ತು, ನೂರು. ಐದು ನೂರು, ಒಂದು ಸಾವಿರ, ಹತ್ತು ಸಾವಿರ, ಒಂದು ಲಕ್ಷ, ಹತ್ತು ಲಕ್ಷ, ಕೋಟಿ. ರಿಲೇಷನ್ಸ್, ಬಾಂಧವ್ಯಗಳು, ಅಮ್ಮ, ಅಪ್ಪ, ತಾತ, ಅಜ್ಜಿ, ಗಂಡ, ಹೆಂಡತಿ, ಮಗಳು, ಮಗ, ದೊಡ್ಡಣ್ಣ, ತಮ್ಮ, ದೊಡ್ಡಕ್ಕ, ತಂಗಿ, ಮಾವ, ಸೋದರ ಮಾವ, ಚಿಕ್ಕಮ್ಮ, ಭಾವ, ಭಾವ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಮಾವ, ಅತ್ತೆ, ಅತ್ತಿಗೆ, ಅತ್ತಿಗೆ, ಭಾವ, ಮೈದುನ, ನಾದಿನಿ, ನಾದಿನಿ, ಭಾವ, ಮೈದುನ, ನಾದಿನಿ, ನಾದಿನಿ, ಮೊಮ್ಮಗ, ಮೊಮ್ಮಗಳು. ಶೇಪ್ಸ್ ಅಥವಾ ಆಕಾರಗಳು. ವೃತ್ತ, ತ್ರಿಭುಜ, ಚದುರ, ವರ್ಗ, ಆಯುತ, ಪಂಚಭುಜಾಕೃತಿ, ಷಡ್ಭುಜಾಕೃತಿ, ಅಷ್ಟಭುಜಾಕೃತಿ, ಅಂಡಾಕಾರದ, ಘನ, ಶಂಕು, ಸ್ತಂಭಾಕೃತಿ, ಗೋಲಾಕೃತಿ, ಗೋಳ. ಆನಿಮಲ್ಸ್. Let us learn some animal names. In Kannada, we call them as pranigalu. Bekku. Bekku iliyannu kolluttade. Nai. Naiyu maneyannu kaapaduttade. Kudure. Janaru kudure savariya moolaka prayanisuttare. Dana. Danavu namage haalannu koduttade. ಎತ್ತು, ಎತ್ತು ಹೊಲವನ್ನು ಉಳುತ್ತದೆ. ಎಮ್ಮೆ, ಎಮ್ಮೆಯು ನಮಗೆ ಹಾಲನ್ನು ಕೊಡುತ್ತದೆ. ಕತ್ತೆ, ಕತ್ತೆಯು ಭಾರವನ್ನು ಹೊರುತ್ತದೆ. ಆನೆ, ಆನೆಗೆ ಉದ್ದವಾದ ಸೊಂಡಿಲು ಇರುತ್ತದೆ. ಹುಲಿ, ಹುಲಿಯು ಸುಂದರವಾದ ಪ್ರಾಣಿಯಾಗಿದೆ. ಸಿಂಹ, ಸಿಂಹವನ್ನು ಕಾಡಿನ ರಾಜ ಎಂದು ಕರೆಯಲಾಗುತ್ತದೆ. ಕರಡಿ, ಕರಡಿಯ ಶರೀರದಲ್ಲಿ ಉದ್ದವಾದ ಕೂದಲಿರುತ್ತದೆ. ಮಂಗ, ಮಂಗವು ಎತ್ತರಕ್ಕೆ ಹಾರುತ್ತದೆ. ಒಂಟೆ, ಒಂಟೆಯು ಮರುಭೂಮಿಯಲ್ಲಿ ವಾಸಿಸುತ್ತದೆ. ಜಿಂಕೆ, ಜಿಂಕೆಯು ತುಂಬಾ ವೇಗವಾಗಿ ಓಡುತ್ತದೆ. ನರಿ, ನರಿಯು ತುಂಬಾ ವಂಚಕ ಪ್ರಾಣಿ. ತೋಳ, ತೋಳವು ಪೊದರುಗಳಲ್ಲಿ ವಾಸಿಸುತ್ತದೆ. ಹೈನ, ಹೈನಾವು ಮನುಷ್ಯನಂತೆ ನಗುತ್ತದೆ. ಮೀನು, ಮೀನು ನೀರಿನಲ್ಲಿ ವಾಸಿಸುತ್ತದೆ. ಮೊಸಳೆ, ಮೊಸಳೆಯು ನೀರಿನಲ್ಲಿರುತ್ತದೆ. ಆಮೆ, ಆಮೆಯು ಬಹಳ ನಿಧಾನವಾಗಿ ನಡೆಯುತ್ತದೆ. ಹಿಪೋಪಟಮಸ್, ಹಿಪೋಪಟಮಸ್ ತುಂಬಾ ಶಕ್ತಿಶಾಲಿಯಾಗಿರುತ್ತದೆ.
ಹಾವು ಒಂದು ಸರೀಸೃಪವಾಗಿದೆ. ಓತಿ, ಓತಿಯು ತನ್ನ ಬಣ್ಣವನ್ನು ಬದಲಾಯಿಸುತ್ತದೆ. ಚಿಂಪಾಂಜಿ, ಚಿಂಪಾಂಜಿಯು ಮರದಲ್ಲಿ ವಾಸಿಸುತ್ತದೆ. ಕ್ರಾಬ್, ಕ್ರಾಬ್ ಸಮುದ್ರ ತೀರದಲ್ಲಿ ವಾಸಿಸುತ್ತದೆ. ಕಪ್ಪೆ, ಕಪ್ಪೆಯು ಜಲಮೂಲದ ಸಮೀಪದಲ್ಲಿ ವಾಸಿಸುತ್ತದೆ. ಆಡು, ಆಡು ನಮಗೆ ಹಾಲನ್ನು ಕೊಡುತ್ತದೆ. ಗೊರಿಲ್ಲಾ, ಗೊರಿಲ್ಲಾವು ಮನುಷ್ಯನಂತೆ ಕಾಣುತ್ತದೆ. ಚಿರತೆ, ಚಿರತೆಯು ಅತಿ ವೇಗದ ಪ್ರಾಣಿಯಾಗಿದೆ. ಮುಂಗುಸಿ, ಮುಂಗುಸಿಯು ಹಾವನ್ನು ಕೊಲ್ಲುತ್ತದೆ. ಇಲಿ, ಇಲಿಯು ಬಿಲದಲ್ಲಿ ವಾಸಿಸುತ್ತದೆ. ಶರಭ, ಶರಭವು ಅತಿ ಚುರುಕಿನ ಪ್ರಾಣಿಯಾಗಿದೆ. ಹಂದಿ, ಹಂದಿಯು ಒಂದು ಸಾಕುಪ್ರಾಣಿಯಾಗಿದೆ. ಮುಳ್ಳು ಹಂದಿ, ಮುಳ್ಳು ಹಂದಿಯ ಶರೀರದಲ್ಲಿ ಉದ್ದದ ಮುಳ್ಳುಗಳಿರುತ್ತವೆ. ಮೊಲ, ಮೊಲವು ಸುಂದರವಾಗಿ ಕಾಣುತ್ತದೆ. ರೇಂಡಿಯರ್ ನಮಗೆ ಹಿಮ ಪ್ರದೇಶದಲ್ಲಿ ಕಾಣಸಿಗುತ್ತದೆ. ಖಡ್ಗಮೃಗ, ಖಡ್ಗಮೃಗದ ಮೂಗಿನಲ್ಲಿ ಕೊಂಬು ಇರುತ್ತದೆ. ಕುರಿ, ಕುರಿಯು ನಮಗೆ ಉಣ್ಣೆಯನ್ನು ನೀಡುತ್ತದೆ. ಅಳಿಲು, ಅಳಿಲು ಮರದ ಮೇಲೆ ವಾಸಿಸುತ್ತದೆ. ಸ್ಟ್ಯಾಗ್, ಸ್ಟ್ಯಾಗ್ ಒಂದು ಸುಂದರವಾದ ಪ್ರಾಣಿಯಾಗಿದೆ. ಬರ್ಡ್ಸ್, ಲೆಟ್ ಅಸ್ ಲರ್ನ್ ನೇಮ್ಸ್ ಆಫ್ ಬರ್ಡ್ಸ್ ಇನ್ ಕನ್ನಡ. ಇನ್ ಕನ್ನಡ ವಿ ಕಾಲ್ ದೆಮ್ ಪಕ್ಷಿಗಳು. ಮೈನಾ, ಗೊರವಂಕ. ಈಗಲ್, ಗರುಡ ಪಕ್ಷಿ. ನೈಟಿಂಗೇಲ್, ಬುಲ್ಬುಲ್ ಪಕ್ಷಿ. ಉತ್ಪೆಕ, ಮರಕುಟುಗ. ಕಾಕ್, ಹುಂಜಿ. ಪಿಕಾಕ್, ನವಿಲು. ಪ್ಯಾಟ್ರಿಜ್, ಗೇಜಿಗ. ಹಾರ್ನ್ಬಿಲ್, ಹಲವಕ್ಕಿ. ಸ್ವಾನ್, ಹಂಸ. ಸ್ಪ್ಯಾರೋ, ಗುಬ್ಬಚ್ಚಿ. ಪಿಜಿನ್, ಪಾರಿವಾಳ. ಕ್ರೋ, ಕಾಗೆ. ಪ್ಯಾರಟ್, ಗಿಳಿ. ಕಿಂಗ್ಫಿಷರ್, ಜಾಲಗಾರ. ಕ್ವೇಲ್, ಲಾವಕ್ಕಿ. ಡೋ, ಕಪೋತ. ಹಮ್ಮಿಂಗ್ ಬರ್ಡ್, ಹಮ್ಮಿಂಗ್ ಬರ್ಡ್. ಹೆನ್, ಹೆಂಟೆ. ಔಲ್, ಗೂಬೆ. ಕ್ರೇನ್, ಬೆಳ್ಳಕ್ಕಿ. ಆಸ್ಟ್ರಿಚ್, ಉಷ್ಟ್ರ ಪಕ್ಷಿ. ಡಕ್, ಬಾತುಕೋಳಿ. ಕೈಟ್, ಹದ್ದು. ಕುಕು, ಕೋಗಿಲೆ. ಸ್ಟಾಕ್, ಸ್ಟಾಕ್. ವಲ್ಚರ್, ರಣಹದ್ದು. ಫ್ರೂಟ್ಸ್, ಇನ್ ಕನ್ನಡ ವಿ ಕಾಲ್ ದೆಮ್ ಆಸ್ ಹಣ್ಣುಗಳು. ದ್ರಾಕ್ಷಿ, ದ್ರಾಕ್ಷಿಗಳು ಸಿಹಿಯಾಗಿರುತ್ತವೆ. ಕಿತ್ತಳೆ, ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇರುತ್ತದೆ. ನಿಂಬೆ, ನಿಂಬೆ ಹಣ್ಣು ರುಚಿಯಲ್ಲಿ ಹುಳಿಯಾಗಿರುತ್ತದೆ. ಚೆರಿ, ಚೆರಿಯು ಕೆಂಪು ಬಣ್ಣದಲ್ಲಿರುತ್ತದೆ. ಸ್ಟ್ರಾಬೆರಿ, ಸ್ಟ್ರಾಬೆರಿಯು ತಂಪಿನ ಹವಾಮಾನದಲ್ಲಿ ಬೆಳೆಯುತ್ತದೆ. ಪೇರ್ ಬಣ್ಣದಲ್ಲಿ ಹಸಿರು ಮಿಶ್ರಿತ ಹಳದಿಯಾಗಿರುತ್ತದೆ. ಬಾಳೆ, ಬಾಳೆಯು ಪೌಷ್ಟಿಕವಾದ ಹಣ್ಣು. ಸೇಬು, ಸೇಬು ಆರೋಗ್ಯಕ್ಕೆ ಅತ್ಯಂತ ಪೌಷ್ಟಿಕವಾದದ್ದು. ಅನಾನಸು, ಅನಾನಸಿನ ಹೊರಭಾಗ ಮುಳ್ಳುಗಳನ್ನು ಹೊಂದಿರುತ್ತದೆ. ಮಾವು, ಮಾವು ಹಣ್ಣುಗಳ ರಾಜ ಎಂದು ಕರೆಯಲ್ಪಡುತ್ತದೆ. ಪಪ್ಪಾಯಿ, ಪಪ್ಪಾಯಿ ಕರುಗಳನ್ನು, ಪಪ್ಪಾಯಿಯು ಲಿವರ್ ಅನ್ನು ಆರೋಗ್ಯಕರವಾಗಿ ಇಡುತ್ತದೆ. ಪ್ಲಮ್, ಪ್ಲಮ್ ರುಚಿಯಲ್ಲಿ ಸಿಹಿ ಮಿಶ್ರಿತ ಹುಳಿಯಾಗಿರುತ್ತದೆ. ದಾಳಿಂಬೆ, ದಾಳಿಂಬೆಯಲ್ಲಿ ಅಸಂಖ್ಯವಾದ ಸಣ್ಣ ಬೀಜಗಳಿರುತ್ತವೆ. ಕಲ್ಲಂಗಡಿ, ಕಲ್ಲಂಗಡಿ ಹಣ್ಣು ಆರೋಗ್ಯಕ್ಕೆ ತಂಪು. ಫಿಗ್, ಫಿಗ್ ಅಥವಾ ಅಂಜೂರವನ್ನು ಒಣ ಹಣ್ಣಾಗಿ ಬಳಸಲಾಗುತ್ತದೆ. ಕಡಲೆಕಾಯಿ, ಕಡಲೆಕಾಯಿಯಿಂದ ನಾವು ಎಣ್ಣೆಯನ್ನು ಪಡೆಯುತ್ತೇವೆ. ಖರ್ಜೂರ,
ಖರ್ಜೂರಗಳು ಮರುಭೂಮಿಯಲ್ಲಿ ಬೆಳೆಯುತ್ತವೆ. ಹಲಸು, ಹಲಸಿನ ಹಣ್ಣು ಮುಳ್ಳುಗಳಿಂದ ತುಂಬಿರುತ್ತದೆ. ಕಬ್ಬು, ಬೆಲ್ಲ ಮತ್ತು ಸಕ್ಕರೆ ಕಬ್ಬಿನಿಂದ ತಯಾರಾಗುತ್ತದೆ. ಮೂಸಂಬಿ, ಮೂಸಂಬಿಯ ರಸ ಪೌಷ್ಟಿಕವಾದದ್ದು. ವೆಜಿಟೇಬಲ್ಸ್, ಇನ್ ಕನ್ನಡ ವಿ ಕಾಲ್ ದೆಮ್ ತರಕಾರಿಗಳು. ಬೀಟ್ರೂಟ್, ಬೀಟ್ರೂಟ್ನ ಬಣ್ಣ ಕೆಂಪು. ಬದನೆಕಾಯಿ, ಬದನೆಕಾಯಿಯ ಬಣ್ಣ ನೇರಳೆ. ಎಲೆಕೋಸು, ಎಲೆಕೋಸಿನ ಬಣ್ಣ ಹಸಿರು. ದೊಣ್ಣೆ ಮೆಣಸಿನಕಾಯಿ, ದೊಣ್ಣೆ ಮೆಣಸಿನಕಾಯಿ ಅತ್ಯಂತ ಉಷ್ಣ ಪದಾರ್ಥ ಅಥವಾ ಖಾರ ಪದಾರ್ಥ. ಗಜ್ಜರಿ, ಗಜ್ಜರಿಯು ಒಂದು ಬೇರು. ಹೂಕೋಸು, ಹೂಕೋಸು ಒಂದು ಹೂವಿನಂತೆ ಕಾಣುತ್ತದೆ. ಜೋಳ, ಜೋಳದ ಬಣ್ಣ ಹಳದಿ. ಸೌತೆಕಾಯಿ, ಸೌತೆಕಾಯಿಯಿಂದ ಸಲಾಡ್ ಮಾಡುತ್ತಾರೆ. ಬೆಳ್ಳುಳ್ಳಿ, ಬೆಳ್ಳುಳ್ಳಿಯು ಒಂದು ವಿಧದ ಮಸಾಲೆ ಪದಾರ್ಥ. ಶುಂಠಿ, ಶುಂಠಿಯು ಪಚನಕ್ಕೆ ಸಹಕರಿಸುವ ಉತ್ತಮ ತರಕಾರಿ. ಬೆಂಡೆಕಾಯಿ, ಬೆಂಡೆಕಾಯಿಯು ಒಂದು ಖಡ್ಗದಂತೆ ಕಾಣಿಸುತ್ತದೆ. ಪುದೀನಾ, ಪುದೀನಾವನ್ನು ಮಸಾಲೆಯಾಗಿ ಬಳಸುತ್ತಾರೆ. ಅಣಬೆ, ಅಣಬೆಯ ಬಣ್ಣ ಬಿಳಿ. ಈರುಳ್ಳಿ, ಈರುಳ್ಳಿಯನ್ನು ಹೆಚ್ಚುವಾಗ ಕಣ್ಣೀರು ಬರುತ್ತದೆ. ಬಟಾಣಿ, ಬಟಾಣಿಯನ್ನು ಹಲವು ಅಡುಗೆಗಳಲ್ಲಿ ಬಳಸುತ್ತಾರೆ. ಆಲೂಗಡ್ಡೆ, ಆಲೂಗಡ್ಡೆಯನ್ನು ಎಲ್ಲಾ ದೇಶಗಳಲ್ಲೂ ಬೆಳೆಸುತ್ತಾರೆ. ಕುಂಬಳಕಾಯಿ, ಕುಂಬಳಕಾಯಿಯು ವೃತ್ತಾಕಾರದಲ್ಲಿರುತ್ತದೆ. ಮೂಲಂಗಿ, ಮೂಲಂಗಿಯು ಪಚನಕ್ಕೆ ಸಹಕರಿಸುವ ಉತ್ತಮ ತರಕಾರಿ. ಪಾಲಕ್ ಅಥವಾ ಬಸಳೆ ಸೊಪ್ಪು, ಪಾಲಕ್ನ ಬಣ್ಣ ಹಸಿರು. ಟೊಮ್ಯಾಟೊ, ಟೊಮ್ಯಾಟೋವು ರಸಭರಿತ ತರಕಾರಿಯಾಗಿದೆ. ಫ್ಲವರ್ಸ್, ಲೆಟ್ ಅಸ್ ಲರ್ನ್ ನೇಮ್ಸ್ ಆಫ್ ಫ್ಲವರ್ಸ್. ಇನ್ ಕನ್ನಡ ವಿ ಕಾಲ್ ದೆಮ್ ಹೂಗಳು. ಬ್ಲೂ ವಾಟರ್ ಲಿಲಿ, ಸೇವಂತಿಗೆ. ನಾಗಪುಷ್ಪ, ಕೋಳಿ ಹೂವು. ಬಳ್ಳಿ ಮಲ್ಲಿಗೆ. ಕನಕಾಂಬರ. ಸ್ಟಾರ್ ಗ್ಲೋರಿ, ಗುಲಾಬಿ. ದತ್ತೂರ, ರಾತ್ರಿ ರಾಣಿ. ದಂಟಿನ ಸೊಪ್ಪು. ಕೆಂಡ ಸಂಪಿಗೆ, ಸಂಪಂಗಿ. ಹೂವರಸಿ, ಗುಲ್ಮೊಹರ್. ತಾವರೆ, ಅರಬಿ ಮಲ್ಲಿಗೆ. ಮಾಧವಿ, ಅಗ್ನಿಸಿಖೆ, ಗೌರಿ ಹೂವು. ಕರವೀರ, ಕಣಗಿಲೆ. ನವಿಲು ಹೂವು, ಬಿಳಿ ಕಾಶಿ ಕಣಗಿಲೆ. ಚಲ್ಲ ಚನ್ನಗಿ, ಸೂರ್ಯಕಾಂತಿ. ನೈದಿಲೆ. ಡ್ರೈ ಫ್ರೂಟ್ಸ್, ಒಣ ಹಣ್ಣುಗಳು. ಆಪ್ರಿಕಾಟ್, ಸಕ್ಕರೆ ಬಾದಾಮಿ. ಚರೋಲಿ, ಚರೋಲಿ ಹಣ್ಣುಗಳು. ಡೇಟ್ಸ್, ಖರ್ಜೂರ. ಡ್ರೈ ಡೇಟ್ಸ್, ಒಣಗಿದ ಖರ್ಜೂರ. ಫಿಗ್, ಅಂಜೂರ. ಪೀನಟ್ಸ್, ಕಡಲೆಕಾಯಿ. ಪಿಸ್ತಾ, ಪಿಸ್ತಾ ಬೀಜ. ರೇಸಿನ್ಸ್, ಒಣ ದ್ರಾಕ್ಷಿ. ವಾಲ್ನಟ್ಸ್, ಅಕ್ರೂಟ್. ಆಮಂಡ್, ಬಾದಾಮಿ. ಕ್ಯಾಶ್ಯೂ, ಗೇರು ಬೀಜ. ಡೈರಿ ಉತ್ಪನ್ನಗಳು, ಮಜ್ಜಿಗೆ. ಮೊಸರು. ಹಾಲು. ತುಪ್ಪ. ಪನೀರ್. ಕೋವಾ. ಲಸ್ಸಿ. ಬೆಣ್ಣೆ. ಹಾಲಿನ ಕೆನೆಯ ಸಾರ. ಆಹಾರ ಪದಾರ್ಥಗಳು. ಹೋಳಿಗೆ.
ಪಲ್ಯ ಪಳಿದ್ಯ ಸಲಾಡ್ ಉಪ್ಪಿನಕಾಯಿ ಹಪ್ಪಳ ಚಟ್ನಿ ಬೋಂಡಾ ವಡೆ ಬಿರಿಯಾನಿ ದೋಸೆ ಇಡ್ಲಿ ಲಡ್ಡು ಪಾಯಸ ಚಪಾತಿ ಪರೋಟ ಮೊಸರನ್ನ ನಿಂಬೆಹಣ್ಣಿನ ಚಿತ್ರಾನ್ನ ಪುಳಿಯೋಗರೆ ಗುಲಾಬ್ ಜಾಮೂನ್ ಸ್ಪೈಸಸ್ ಇನ್ ಕನ್ನಡ ವಿ ಕಾಲ್ ದೆಮ್ ಸಾಂಬಾರ ಪದಾರ್ಥಗಳು ಹಿಂಗು ಬಿರಿಯಾನಿ ಎಲೆ ಸಂಗ ಜೀರಿಗೆ ಅಥವಾ ಕಪ್ಪು ಜೀರಿಗೆ ಮೆಣಸು ದಾಲ್ಚಿನ್ನಿ ಅಥವಾ ಚಕ್ಕೆ ಲವಂಗ ಕೊತ್ತಂಬರಿ ಬೀಜ ಜೀರಿಗೆ ಶುಂಠಿ ಆಮ್ಚೂರ್ ಪುಡಿ ಅಥವಾ ಒಣಗಿದ ಮಾವಿನಕಾಯಿಯ ಪುಡಿ ಸೋಂಪು ಮೆಂತ್ಯ ಏಲಕ್ಕಿ ಜಾಯಿಪತ್ರಿ ಕಾಕಂಚಿ ಸಾಸಿವೆ ಜಾಯಿಕಾಯಿ ಸೀಗೆಕಾಯಿ ದಾಳಿಂಬೆ ಬೀಜ ಗಸಗಸೆ ಕಲ್ಲು ಉಪ್ಪು ಕಪ್ಪು ಉಪ್ಪು ಕೇಸರಿ ಎಳ್ಳು ಹುಣಸೆಹಣ್ಣು ಅರಿಶಿನ ಮೆಟಲ್ಸ್ ಲೋಹಗಳು ಲೆಟ್ ಅಸ್ ಲರ್ನ್ ಮೆಟಲ್ಸ್ ಇನ್ ಕನ್ನಡ ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಕೆಯಾಗುತ್ತದೆ ಸ್ಟೀಲ್ ಅತ್ಯಂತ ಪ್ರಮುಖ ಮಿಶ್ರಣವಾಗಿದೆ ಕಬ್ಬಿಣವನ್ನು ಉಪಕರಣಗಳ ತಯಾರಿಕೆಗಾಗಿ ಉಪಯೋಗಿಸಲಾಗುತ್ತದೆ ಚಿನ್ನ ಚಿನ್ನವನ್ನು ಆಭರಣಗಳ ತಯಾರಿಕೆಗಾಗಿ ಬಳಸಲಾಗುತ್ತದೆ ಬೆಳ್ಳಿ ಬೆಳ್ಳಿಯನ್ನು ಆಭರಣಗಳು ಅಥವಾ ಪಾತ್ರೆಗಳನ್ನು ತಯಾರಿಸಲು ಉಪಯೋಗಿಸಲಾಗುತ್ತದೆ ತಾಮ್ರ ತಾಮ್ರವು ಒಂದು ಉತ್ತಮ ವಿದ್ಯುತ್ವಾಹಕ ಗಂಧಕ ಗಂಧಕವನ್ನು ಕಾರ್ಖಾನೆಯಲ್ಲಿ ಉಪಯೋಗಿಸುತ್ತಾರೆ ಸತು ಸತುವನ್ನು ಕಾರ್ಖಾನೆಗಳಲ್ಲಿ ಉಪಯೋಗಿಸುತ್ತಾರೆ ಕಂಚು ಕಂಚನ್ನು ಮೂರ್ತಿಗಳ ತಯಾರಿಕೆಗಾಗಿ ಬಳಸುತ್ತಾರೆ ಹಿತ್ತಾಳೆ ಹಿತ್ತಾಳೆಯನ್ನು ಪಾತ್ರೆಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ ವೆಹಿಕಲ್ಸ್ ವಾಹನಗಳು ಬಸ್ ರಿಕ್ಷಾ ಟ್ರೈನ್ ಟ್ರಕ್ ಟ್ಯಾಕ್ಸಿ ಬೈಸಿಕಲ್ ಅಥವಾ ಸೈಕಲ್ ಕಾರ್ ದ್ವಿಚಕ್ರ ವಾಹನ ಏರೋಪ್ಲೇನ್ ಹಡಗು ಅಪ್ಲಯನ್ಸಸ್ ಉಪಕರಣ ಸಾಧನಗಳು ಲೈಟ್ ಟೆಲಿಫೋನ್ ರೆಫ್ರಿಜರೇಟರ್ ವಾಷಿಂಗ್ ಮಷೀನ್ ವ್ಯಾಕ್ಯೂಮ್ ಕ್ಲೀನರ್ ಮಿಕ್ಸರ್ ಮೈಕ್ರೋವೇವ್ ಅವನ್ ಕಂಪ್ಯೂಟರ್ ರೇಡಿಯೋ ಟೇಪ್ ರೆಕಾರ್ಡರ್ ಸೀಲಿಂಗ್ ಫ್ಯಾನ್ ಏರ್ ಕಂಡೀಷನರ್ ಮೊಬೈಲ್ ಫೋನ್ ಕ್ಯಾಮರಾ ಟಾರ್ಚ್ ಫ್ಯಾನ್ ಗೀಜರ್ ಟೆಲಿವಿಷನ್ ವಾಚ್ ಐರನ್ ಬಾಕ್ಸ್ ಕ್ಲೋತ್ಸ್ ಉಡುಪುಗಳು ಚುಡಿದಾರ್ ಕುರ್ತಾ ಸೀರೆ ದುಪಟ್ಟ ಲಂಗ ದಾವಣಿ ಶರ್ಟು ಅಥವಾ ಮೇಲಂಗಿ ಟ್ರೌಸರ್ ನಿಜಾರ ಧೋತಿ ಪಂಚೆ ಕ್ಯಾಪ್ ಕುಲ್ಲಾವಿ ಶೆರ್ವಾನಿ ಕಲರ್ಸ್ ಬಣ್ಣಗಳು ಲೆಟ್ ಅಸ್ ಲರ್ನ್ ಅಬೌಟ್ ಕಲರ್ಸ್ ನಾವು ಬಣ್ಣಗಳ ಕುರಿತು ಕಲಿಯೋಣ ಕಪ್ಪು ಈ ಹಲಗೆಯು ಕಪ್ಪು ಬಿಳಿ ಇದು ಬಿಳಿ ಮಿಡತೆ ಬೂದು ಇದು ಬೂದು ಬಣ್ಣದ ಪಾರಿವಾಳ ಕೆಂಪು ಇದು ಕೆಂಪು ಗುಲಾಬಿ
ನೀಲಿ, ಆಕಾಶವು ನೀಲಿಯಾಗಿದೆ. ಹಳದಿ, ಇದು ಹಳದಿ ಗುಲಾಬಿ. ಹಸಿರು, ಗಿಳಿಯು ಹಸಿರಾಗಿದೆ. ಪಿಂಕ್, ಇದು ಪಿಂಕ್ ಗುಲಾಬಿ. ಕಂದು, ಮರವು ಕಂದು ಬಣ್ಣದ್ದಾಗಿದೆ. ಕಿತ್ತಳೆ, ಕಿತ್ತಳೆ ಹಣ್ಣು ಕಿತ್ತಳೆ ಬಣ್ಣದಲ್ಲಿರುತ್ತದೆ. ನೇರಳೆ, ಇದು ನೇರಳೆ ಬಣ್ಣದ ಹೂವು. ಸಿಲ್ವರ್, ಬೆಳ್ಳಿಯು ಬೆಳ್ಳಿಯ ಬಣ್ಣದಲ್ಲಿರುತ್ತದೆ. ಪರ್ಪಲ್, ಪರದೆಯು ಪರ್ಪಲ್ ಬಣ್ಣದಲ್ಲಿದೆ. ಕರೆನ್ಸಿ, ರೊಕ್ಕ. 100 ಪೈಸೆ ಬಿಕಮ್ಸ್ 1 ರೂಪಿ. ಭಾರತದಲ್ಲಿ ಚಲಾವಣೆಯಲ್ಲಿರುವುದು ರೂಪಾಯಿ ಮತ್ತು ಪೈಸೆ. 100 ಪೈಸೆಗಳು 1 ರೂಪಾಯಿ. ನಾಣ್ಯ 50 ಪೈಸೆ 1 ರೂಪಾಯಿ. 2 ರೂಪಾಯಿ 5 ರೂಪಾಯಿ 10 ರೂಪಾಯಿ. ನೋಟುಗಳು 1 ರೂಪಾಯಿ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ. 20 ರೂಪಾಯಿಗಳು 50 ರೂಪಾಯಿ 100 ರೂಪಾಯಿ 500 ರೂಪಾಯಿ 1,000 ರೂಪಾಯಿ. ಡೈರೆಕ್ಷನ್ಸ್, ದಿಕ್ಕುಗಳು, ಮುಖ್ಯ ದಿಕ್ಕುಗಳು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಉಪದಿಕ್ಕುಗಳು, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಮೇಲೆ, ಪುಸ್ತಕವು ಮೇಜಿನ ಮೇಲೆ ಇದೆ. ಕೆಳಗೆ, ಚೆಂಡು ಮೇಜಿನ ಕೆಳಗೆ ಇದೆ. ಮೇಲೆ, ವಿಮಾನವು ಸಮುದ್ರದ ಮೇಲೆ ಹಾರುತ್ತದೆ. ಕೆಳಗೆ, ಹಡಗು ಸೇತುವೆಯ ಕೆಳಗೆ ಹಾದು ಹೋಗುತ್ತದೆ. ಬಲ, ಇದು ನನ್ನ ಬಲಗೈ. ಎಡ, ಇದು ನನ್ನ ಎಡಗೈ. ಬಲಕ್ಕೆ, ಕಾರು ಬಲಕ್ಕೆ ತಿರುಗುತ್ತದೆ. ಎಡಕ್ಕೆ, ಕಾರು ಎಡಕ್ಕೆ ತಿರುಗುತ್ತದೆ. ಕನ್ನಡ ಫೆಸ್ಟಿವಲ್ಸ್, ಕನ್ನಡ ಹಬ್ಬಗಳು. ಗೌರಿ ಗಣೇಶ ಹಬ್ಬ, ಗಣೇಶನ ಹಬ್ಬ. ದೀಪಾವಳಿ, ರಕ್ಷಾಬಂಧನ್. ದಸರಾ, ಹೋಲಿ, ರಂಗಪಂಚಮಿ. ಯುಗಾದಿ, ಗುಡಿ ಪಾಡ್ವಾ. ಮಕರ ಸಂಕ್ರಾಂತಿ, ಮಹಾಶಿವರಾತ್ರಿ. ಟೈಮ್ ಪೀರಿಯಡ್, ಲೆಟ್ಸ್ ಲರ್ನ್ ಟೈಮ್ ಪೀರಿಯಡ್. ಸಮಯ, ಘಳಿಗೆ, ನಿಮಿಷ. ಉದಯ, ಸಾಯಂಕಾಲ ಅಥವಾ ಸಂಜೆ. ರಾತ್ರಿ, ಮಧ್ಯರಾತ್ರಿ. ಮಧ್ಯಾಹ್ನ. ದಿನ, ಪ್ರತಿದಿನ. ಈ ಹೊತ್ತು ಅಥವಾ ಇಂದು. ನಿನ್ನೆ, ಮೊನ್ನೆ. ನಾಳಿದ್ದು, ನಾಳೆ. ವಾರ, ಪಕ್ಷ, 2 ವಾರ. ತಿಂಗಳು, ದಿನಾಂಕ, ವರ್ಷ. ಈಗ ಸಮಯ ಎಷ್ಟು? ಈಗ 6:30. ಈಗ 10:30. 15 ನಿಮಿಷ. ಈಗ 4:15 ಅಥವಾ 4:15. ಇನ್ನು 15 ನಿಮಿಷಗಳಿವೆ. ಈಗ 4:45 ಅಥವಾ 4:45. Let us learn the days of the week. Days of the week. ವಾರಕ್ಕೆ 7 ದಿನಗಳು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಮಂತ್ಸ್ ಇನ್ ಅನ್ ಇಯರ್. ವರ್ಷಕ್ಕೆ 12 ತಿಂಗಳು. ಅವು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್.
October, November, December. Months. Let us learn months as per the Kannada calendar. Chaitra, Vaishakha, Jeshta, Ashadha, Shravana, Bhadrapada, Ashvayuja, Kartika, Margashira, Pushya, Magha, Phalguna. Let us learn seasons. Season, Kala. Winter, Hemanta Rutu, Chaligala. Chaligaladalli, Havamana, Tannagiruttade. Summer, Grishma Rutu. Common greetings. Hogi Bani, Hogi Baruttene. Hegiddira? Tumba Channagiddini. Dhanyavadagalu. Nimage Swagata. Illi nodi. ತಪ್ಪಾಯ್ತು, ಕ್ಷಮಿಸಿ. ದಯವಿಟ್ಟು, ಪರವಾಗಿಲ್ಲ. ನಿಮ್ಮ ಬಗ್ಗೆ ಕಾಳಜಿ ಇರಲಿ. ಹುಟ್ಟುಹಬ್ಬದ ಶುಭಾಶಯಗಳು. ಹೊಸ ವರ್ಷದ ಶುಭಾಶಯಗಳು. ನಾನು ಒಳಗೆ ಬರಬಹುದೇ? ಸುಸ್ವಾಗತ. ಖಂಡಿತವಾಗಿ. ವೊಕ್ಯಾಬ್ಯುಲರಿ. ಶಬ್ದಕೋಶ. ಮನುಷ್ಯ. ಮುಖ್ಯೋಪಾಧ್ಯಾಯ, ಉಪಾಧ್ಯಾಯ, ವಿದ್ಯಾರ್ಥಿ, ಕಾರ್ಯದರ್ಶಿ, ವೈದ್ಯರು, ದಾದಿ, ನರ್ಸ್. ಔಷಧಿ, ನೋವು ಶಮನಗೊಳಿಸುವ ಔಷಧಿ. ಗುಳಿಗೆಗಳು, ಶಿಶು, ಪ್ರಾಯದ, ಪಾಠಶಾಲೆ, ಕಲಾಶಾಲೆ ಅಥವಾ ಕಾಲೇಜು, ವಿಶ್ವವಿದ್ಯಾಲಯ, ರಾಯಭಾರ ನಿಯೋಗ ಮಂಡಳಿ, ಸಾಹಿತ್ಯ ಸಂಪತ್ತು, ಸಂಗೀತ, ಕೆಲಸ, ಜೀವನೋಪಾಯ ವೃತ್ತಿ, ಜನಸಂಖ್ಯೆ, ಅಪಘಾತ, ಜಗಳವಾಡು, ವಾದಾಡು, ವಾಗ್ದಾನ, ಪೈಪೋಟಿ, ಅಭ್ಯಾಸ, ಶಿಕ್ಷಣೆ, ಚರ್ಚಿಸು, ಪರೀಕ್ಷೆ, ವಿಚಾರಣೆ, ಉತ್ತರ, ಸಮಸ್ಯೆ, ಪ್ರಶ್ನೆ, ಮೀಸಲಾಗಿಡುವುದು, ಯೋಜನೆ, ಕಾರ್ಯಕ್ರಮ, ಕಡಲು, ಸಾಗರ, ಪರ್ವತ, ನದಿ, ದೊಡ್ಡ ಕೆರೆ, ನಡುಗಡ್ಡೆ, ದ್ವೀಪ, ಆಕಾಶ, ಮರುಭೂಮಿ, ಬಿಸಿ ನೀರು, ಮಂಜುಗಡ್ಡೆ, ಕುರ್ಚಿ, ಕಸ, ಕಸದ ಬುಟ್ಟಿ, ಸೋಪು, ಬಾಚಣಿಗೆ, ಪೊರಕೆ, ಸೀಸೆ, ತಟ್ಟೆ, ಟೀ ಕಪ್, ಚಮಚ, ಅಡುಗೆ ಮನೆ, ಕೊಠಡಿ, ಬಾಗಿಲು, ದ್ವಾರ, ಗವಾಕ್ಷಿ, ಶಯನಾಗಾರ, ಶೌಚಾಲಯ, ನೀರು ಮನೆ, ಅನುಮತಿ ಪತ್ರ, ಅಂಗೀಕಾರ ಪತ್ರ, ಸಾಮಾನು ಅಥವಾ ಗಂಟು ಮೂಟೆ, ಪ್ರಯಾಣ, ವಿಮಾನ ನಿಲ್ದಾಣ, ಬಸ್ ತಂಗುದಾಣ, ಬ್ಯಾಂಕ್, ಕಳ್ಳ, ಕಾರ್ಖಾನೆ, ಕಾರ್ಯಾಲಯ, ಪ್ರಧಾನ ನಗರಿ, ಗ್ರಾಮ, ಕಟ್ಟಡ, ಉದ್ಯಾನವನ, ದೇವಾಲಯ, ಪ್ರದರ್ಶನಾಲಯ, ಜಂತುಶಾಲೆ, ಮೀನು ತೊಟ್ಟಿ, ಗೋದಾಮು, ಬೆಳಗಿನ ತಿಂಡಿ, ಅಭಿರುಚಿ, ಲಕೋಟೆ, ಪುಸ್ತಕ, ನಕ್ಷೆ ಅಥವಾ ನಿರೂಪಣೆ ಪಠ, ಸಂಚಿಕೆ, ಚಿತ್ರಕಲೆ, ಉಂಗುರ, ರೆಸ್ಟೋರೆಂಟ್. ದಯವಿಟ್ಟು ಇಬ್ಬರಿಗೆ ಟೇಬಲ್ ಕೊಡಿ. ಈ ಟೇಬಲ್ನಲ್ಲಿ ನಾವು ಕುಳಿತುಕೊಳ್ಳಬಹುದೇ? ದಯವಿಟ್ಟು ಮೆನ್ಯು ಕೊಡಿ. ನಿಮ್ಮಲ್ಲಿ ಮೀನು ಇದೆಯೇ? ನಾನು ಅದನ್ನೇ ತೆಗೆದುಕೊಳ್ಳುತ್ತೇನೆ. ಅಷ್ಟೇ, ಧನ್ಯವಾದಗಳು. ದಯವಿಟ್ಟು ನಾನು ಬಿಲ್ಲನ್ನು ಪಡೆದುಕೊಳ್ಳಬಹುದೇ?
ದಯವಿಟ್ಟು ನೀವು ಬಿಲ್ಲನ್ನು ಪುನಃ ಪರೀಕ್ಷಿಸುತ್ತೀರಾ? ನೀವು ಯಾವುದನ್ನು ಶಿಫಾರಸು ಮಾಡುತ್ತೀರಿ? ನೀವು ತಪ್ಪು ಮಾಡಿದ್ದೀರೆಂದು ನಾನು ಭಾವಿಸುತ್ತೇನೆ. ಹೋಟೆಲ್, ಇವತ್ತು ರಾತ್ರಿಗೆ ನಿಮಗೆ ಸಿಂಗಲ್ ರೂಮ್ ಸಿಕ್ಕಿದೆಯೇ? ನಾನು ಡಬಲ್ ರೂಮ್ನಲ್ಲಿ ಇರಲು ಇಚ್ಛಿಸುತ್ತೇನೆ. ಎಲ್ಲಾ ರೂಮುಗಳು ವಾಚಾನುಕೂಲದ ವ್ಯವಸ್ಥೆಯನ್ನು ಹೊಂದಿವೆಯೇ? ಬೆಳಗ್ಗಿನ ಉಪಹಾರವನ್ನು ಒಳಗೊಂಡಿದೆಯೇ? ನೀವು ಬೆಳಗ್ಗಿನ ತಿಂಡಿಯನ್ನು ಯಾವಾಗ ನೀಡುತ್ತೀರಿ? ದಯವಿಟ್ಟು ನಾಳೆ ಬೆಳಿಗ್ಗೆ 7 ಗಂಟೆಗೆ ನೀವು ನನಗೆ ಒಂದು ಕರೆಯನ್ನು ನೀಡುವಿರಾ? ಚೆಕ್ಔಟ್ ಸಮಯ ಯಾವುದು? ನೀವು ನನಗೆ ಸ್ವಲ್ಪ ನೀರನ್ನು ಕಳುಹಿಸಿಕೊಡುತ್ತೀರಾ? ರೂಮ್ ಅನ್ನು ಸ್ವಚ್ಛಗೊಳಿಸಲು ದಯವಿಟ್ಟು ಯಾರನ್ನಾದರೂ ಕಳುಹಿಸಿರಿ. ದಯವಿಟ್ಟು ನನಗೆ ನನ್ನ ರೂಮ್ ಕೀಯನ್ನು ಕೊಡಿ. ಸಿನಿಮಾ ಹಾಲ್, ಟಿಕೆಟ್ಗೆ ಎಷ್ಟು ರೂಪಾಯಿಗಳು? ಪ್ರಸಕ್ತ ಪ್ರದರ್ಶನದ ಸಮಯ ಯಾವುದು? ನಿಮ್ಮಲ್ಲಿ ಮುಂಗಡ ಕಾಯ್ದಿರಿಸುವ ವ್ಯವಸ್ಥೆ ಇದೆಯೇ? ಹಾಲ್ನ ಒಳಗಡೆ ತಿಂಡಿ ತಿನಿಸುಗಳನ್ನು ಕೊಂಡೊಯ್ಯಬಹುದೇ? ದಯವಿಟ್ಟು ನನಗೆ ಕಾರ್ನರ್ ಸೀಟನ್ನು ನೀಡಿರಿ. ಎಷ್ಟು ಹೊತ್ತಿಗೆ ಪ್ರದರ್ಶನವು ಕೊನೆಗೊಳ್ಳುತ್ತದೆ? ಸ್ಕ್ರೀನ್ ನಂಬರ್ ಎಷ್ಟು? ನನ್ನ ಸೀಟ್ ಚೆನ್ನಾಗಿಲ್ಲ, ಅದನ್ನು ಬದಲಾಯಿಸಿಕೊಳ್ಳಬಹುದೇ? ದಯವಿಟ್ಟು ಸುಮ್ಮನಿರಿ, ನಮಗೆ ತೊಂದರೆಯಾಗುತ್ತಿದೆ. ಕ್ಷಮಿಸಿ, ಇದು ನನ್ನ ಸೀಟ್, ನೀವು ತಪ್ಪಾದ ಸೀಟ್ನಲ್ಲಿ ಕುಳಿತಿದ್ದೀರಿ. ವಿಮಾನ ನಿಲ್ದಾಣ, ಏರ್ ಇಂಡಿಯಾದ ಚೆಕ್ ಇನ್ ಕೌಂಟರ್ ಎಲ್ಲಿದೆ? ನನಗೆ ಟ್ಯಾಕ್ಸಿ ಎಲ್ಲಿ ಸಿಗಬಹುದು? ಪ್ರಯಾಣಿಕರ ಮಾಹಿತಿ ಕೇಂದ್ರ ಎಲ್ಲಿದೆ? ಸುರಕ್ಷಾ ಅಧಿಕಾರಿಯವರ ಕ್ಯಾಬಿನ್ ಎಲ್ಲಿದೆ? ನನಗೆ ಕಾಫಿ ಎಲ್ಲಿ ಸಿಗಬಹುದು? ಬ್ಯಾಗೇಜ್ ಏರಿಯಾ ಎಲ್ಲಿದೆ? ನನಗೆ ಟ್ರಾಲಿ ಎಲ್ಲಿ ಸಿಗಬಹುದು? ಕ್ಷಮಿಸಿ, ಗೇಟ್ ನಂಬರ್ 5 ಎಲ್ಲಿದೆ? ಆಗಮನ ಸ್ಥಳ ಎಲ್ಲಿದೆ? ಇಲ್ಲಿ ಎಲ್ಲಾದರೂ ನನಗೆ ಪೋರ್ಟರ್ ಸಿಗಬಹುದೇ? ಪೊಲೀಸ್ ಸ್ಟೇಷನ್, ನಾನು ವರಿಷ್ಠ ಪೊಲೀಸ್ ನಿರೀಕ್ಷಕರನ್ನು ಭೇಟಿಯಾಗಬಹುದೇ? ನಾನು ದೂರನ್ನು ಎಲ್ಲಿ ನೋಂದಾಯಿಸಬಹುದು? ನನ್ನ ಬ್ಯಾಗ್ ಕಳೆದು ಹೋಯಿತು, ನೀವು ನನಗೆ ಸಹಾಯ ಮಾಡಬಲ್ಲಿರಾ? ನನ್ನ ದೂರಿನ ನೋಂದಾಯಿತ ಪ್ರತಿಲಿಪಿಯನ್ನು ನಾನು ಪಡೆದುಕೊಳ್ಳಬಹುದೇ? ನಾನು ನನ್ನ ಪಾಸ್ಪೋರ್ಟ್ ಅನ್ನು ಪಡೆದುಕೊಳ್ಳಬೇಕಾಗಿದೆ. ನಾನು ಯಾರನ್ನು ಭೇಟಿಯಾಗಬೇಕು? ನನ್ನ ಕಾರನ್ನು ಶಿವಾಜಿ ಪಾರ್ಕ್ನಿಂದ ಎಳೆದುಕೊಂಡು ಹೋಗಲಾಗಿದೆ. ನಾನು ಅದನ್ನು ಎಲ್ಲಿಂದ ಪಡೆದುಕೊಳ್ಳಬಹುದೆಂದು ದಯವಿಟ್ಟು ನನಗೆ ಹೇಳಬಲ್ಲಿರಾ? ಈ ಪೊಲೀಸ್ ಸ್ಟೇಷನ್ನಿಂದ ನನಗೆ ಗುಣನಡತೆಯ ಪ್ರಮಾಣ ಪತ್ರ ಬೇಕಾಗಿತ್ತು. ನಾನು ಯಾರನ್ನು ಭೇಟಿಯಾಗಬೇಕು? ನಮ್ಮ ಕಾಂಪ್ಲೆಕ್ಸ್ನಲ್ಲಿ ಪಾರ್ಟಿ ನಡೆಸಲು ನನಗೆ ಅನುಮತಿ ಬೇಕಾಗಿತ್ತು. ಕಾರ್ಯಪದ್ಧತಿಗಳೇನು? ವೈಯಕ್ತಿಕ ಸುರಕ್ಷತೆಗಾಗಿ ನಾನು ಯಾರನ್ನು ಭೇಟಿ ಮಾಡಬೇಕು? ಮನೆಗಳ್ಳತನಕ್ಕೆ ಸಂಬಂಧಿಸಿದಂತೆ ನಾನು ಒಂದು ದೂರನ್ನು ನೋಂದಾಯಿಸಿದ್ದೇನೆ. ಈ ಪ್ರಕರಣದಲ್ಲಿ ನಡೆದ ಬೆಳವಣಿಗೆಯ ಬಗ್ಗೆ ನಾನು ತಿಳಿದುಕೊಳ್ಳಬೇಕಾಗಿದೆ. ಕಾರನ್ನು ಬಾಡಿಗೆಗೆ ಬಿಡುವುದು. ನಿಮ್ಮಲ್ಲಿ ಯಾವ ಕಾರಿದೆ? ಎಸಿಯು ಒಳ್ಳೆಯ ಕಂಡೀಷನ್ನಲ್ಲಿ ಇದೆಯೇ? ಸಾಮಾನ್ಯ ನಿರ್ವಹಣೆಯಲ್ಲಿ ನಿಮ್ಮ ಚಾಲಕನು ಅನುಭವವನ್ನು ಹೊಂದಿದ್ದಾನೆಯೇ? ಪ್ರತಿ ಕಿಲೋಮೀಟರ್ನ ದರ ಎಷ್ಟು? ದಿನವೊಂದಕ್ಕೆ ಕನಿಷ್ಠತಮ ರನ್ನಿಂಗ್ ಎಷ್ಟು? ಕಾರ್ನಲ್ಲಿ ಕ್ಯಾರಿಯರ್ ಇದೆಯೇ? ದಿನವೊಂದಕ್ಕೆ ಚಾಲಕನ ದರ ಎಷ್ಟು? ಮಧ್ಯದಲ್ಲಿ ಎಸಿಯು ವಿಫಲಗೊಂಡರೆ ಏನು ವ್ಯವಸ್ಥೆ ಇದೆ? ಕಾರ್ನ ಕಂಡೀಷನ್ ಏನು? 4 ಜನರು ಕುಳಿತುಕೊಳ್ಳಬಹುದಾದ ಕಾರ್ ಒಂದು ನನಗೆ ಬೇಕಾಗಿದೆ. ತರಕಾರಿ ಅಥವಾ ಹಣ್ಣು ಮಾರುಕಟ್ಟೆಯಲ್ಲಿ. ಸೇಬು ಹಣ್ಣುಗಳ ಬೆಲೆ ಏನು? ನೀವು ಡಜನ್ಗಳಲ್ಲಿ ಮಾರಾಟ ಮಾಡುವುದಿಲ್ಲವೇ? ನೀವು ಕಿಲೋಗಳಲ್ಲಿ ಮಾರಾಟ ಮಾಡುವುದಿಲ್ಲವೇ? ದಯವಿಟ್ಟು ನನಗೆ 2 ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಕೊಡಿ. ದಯವಿಟ್ಟು ನನಗೆ 1/2 ಕಿಲೋ ಕೊಡಿ. ಹಣ್ಣುಗಳು ತಾಜಾ ಇವೆಯೇ? ದಯವಿಟ್ಟು ಅವುಗಳನ್ನು ಸೂಕ್ತವಾಗಿ ತೂಗಿರಿ. ನನ್ನಲ್ಲಿ ಚಿಲ್ಲರೆ ಇಲ್ಲ. ಇತರ ಅಂಗಡಿಯವರಲ್ಲಿ ನಾನು ದರವನ್ನು ವಿಚಾರಿಸುತ್ತೇನೆ. ನಾನು ಅವುಗಳನ್ನು ಕೆಲವೇ ಗಂಟೆಗಳೊಳಗೆ ತಿನ್ನಲು ಬಯಸುತ್ತೇನೆ. ಸೈಬರ್ ಕೆಫೆ,
ಯಾವುದಾದರೂ ಕಂಪ್ಯೂಟರ್ ಫ್ರೀಯಾಗಿದೆಯೇ? ಪ್ರತಿ ಗಂಟೆಯ ದರ ಎಷ್ಟು? ನಾನು ಫೈಲ್ ಅನ್ನು ಎಲ್ಲಿ ಡೌನ್ಲೋಡ್ ಮಾಡಬಹುದು? ದಯವಿಟ್ಟು ನನಗೆ ಈ ಫೈಲ್ನ ಪ್ರಿಂಟ್ಔಟ್ ಅನ್ನು ನೀಡಿರಿ. ನಿಮ್ಮ ಬಳಿ ವಾಯ್ಸ್ ಚಾಟ್ ಸೌಲಭ್ಯ ಇದೆಯೇ? ನಿಮ್ಮಲ್ಲಿ ಸ್ಕೈಪ್ ಸೌಕರ್ಯವಿದೆಯೇ? ನಿಮ್ಮಲ್ಲಿ ವೆಬ್ಕ್ಯಾಮ್ ಇದೆಯೇ? ನಿಮಗೆ ಐಡೆಂಟಿಟಿ ಪ್ರೂಫ್ ಏಕೆ ಬೇಕು? ಈ ಸೈಬರ್ ಕೆಫೆಯ ಟೈಮಿಂಗ್ಸ್ ಏನು? ನಾನು ಕಲರ್ ಪ್ರಿಂಟ್ಔಟ್ ತೆಗೆದುಕೊಳ್ಳಬಹುದೇ? ಬಸ್ ನಿಲ್ದಾಣದಲ್ಲಿ ಮತ್ತು ಸ್ಥಳೀಯ ಬೆಸ್ಟ್ ಬಸ್ನಲ್ಲಿ. ಮೆಜೆಸ್ಟಿಕ್ಗೆ ಯಾವ ಬಸ್ ಹೋಗುತ್ತದೆ? ಬಸ್ ಯಾವ ಸಮಯಕ್ಕೆ ಬರುತ್ತದೆ? 85ನೇ ನಂಬರ್ನ ಬಸ್ ಮೆಜೆಸ್ಟಿಕ್ಗೆ ಹೋಗುತ್ತದೆಯೇ? ಮೆಜೆಸ್ಟಿಕ್ಗೆ ನನಗೆ ಎಲ್ಲಿಂದ ಬಸ್ ಸಿಗುತ್ತದೆ? ಈ ಬಸ್ ಮೆಜೆಸ್ಟಿಕ್ಗೆ ಹೋಗುತ್ತದೆಯೇ? ಮೆಜೆಸ್ಟಿಕ್ಗೆ ಕೊನೆಯ ಬಸ್ ಯಾವಾಗ? ಭಾನುವಾರ ಅಥವಾ ರಜಾದಿನಗಳಲ್ಲಿ ಸಮಯದಲ್ಲಿ ಏನಾದರೂ ಬದಲಾವಣೆ ಇದೆಯೇ? ಮೆಜೆಸ್ಟಿಕ್ಗೆ ಟಿಕೆಟ್ ಎಷ್ಟು? ಮೆಜೆಸ್ಟಿಕ್ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಸ್ಟಾಪ್ ಬರುವುದಕ್ಕೆ ಮುಂಚೆಯೇ ನೀವು ದಯವಿಟ್ಟು ನನಗೆ ತಿಳಿಸುತ್ತೀರಾ? ಶಾಪಿಂಗ್ ಮಾಲ್ನಲ್ಲಿ ಪಾರ್ಕಿಂಗ್ ಸ್ಥಳ ಎಲ್ಲಿದೆ? ಪಾರ್ಕಿಂಗ್ ದರ ಎಷ್ಟು? ಕಾಟನ್ ವಿಭಾಗ ಎಲ್ಲಿದೆ? ಬಿಲ್ಲಿಂಗ್ ಕೌಂಟರ್ ಎಲ್ಲಿದೆ? ನಿಮ್ಮಲ್ಲಿ ಹೋಮ್ ಡೆಲಿವರಿ ಸೌಕರ್ಯವಿದೆಯೇ? ನಾನು ಕ್ರೆಡಿಟ್ ಕಾರ್ಡ್ ಮೂಲಕ ಪಾವತಿ ಮಾಡಬಹುದೇ? ದಯವಿಟ್ಟು ನನಗೆ ಪಾವತಿ ಬಿಲ್ ಅನ್ನು ನೀಡಿರಿ. ಈ ರಿಯಾಯಿತಿ ಕಾರ್ಡ್ ಅನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆಯೇ? ಇದು ಸರಿಯಿಲ್ಲ. ದಯವಿಟ್ಟು ನೀವು ಇದನ್ನು ಬದಲಾಯಿಸಿಕೊಡುತ್ತೀರಾ? ಶೌಚಾಲಯ ಎಲ್ಲಿದೆ ಎಂದು ದಯವಿಟ್ಟು ತಿಳಿಸುತ್ತೀರಾ? ರೈಲ್ವೆ ನಿಲ್ದಾಣದಲ್ಲಿ ಮತ್ತು ರೈಲಿನಲ್ಲಿ. ಕೊನಾರ್ಕ್ ಎಕ್ಸ್ಪ್ರೆಸ್ ಯಾವ ಪ್ಲಾಟ್ಫಾರ್ಮ್ಗೆ ಬರುತ್ತದೆ? ರಿಸರ್ವೇಷನ್ ಕೌಂಟರ್ ಎಲ್ಲಿದೆ? ರೈಲ್ವೆ ಟೈಮ್ ಟೇಬಲ್ ಎಲ್ಲಿದೆ? ಕೊನಾರ್ಕ್ ಎಕ್ಸ್ಪ್ರೆಸ್ ಎಷ್ಟು ಗಂಟೆಗೆ ಬರುತ್ತದೆ? ಈ ರೈಲು ಪುಣೆಯಲ್ಲಿ ನಿಲ್ಲುತ್ತದೆಯೇ? ನನ್ನ ಟಿಕೆಟ್ RAC ಯಲ್ಲಿದೆ. ಬರ್ತ್ ಲಭ್ಯವಿದೆಯೇ? ನಾನು ಬ್ರೇಕ್ ಜರ್ನಿ ಮಾಡಬಯಸುತ್ತೇನೆ. ಮಾಹಿತಿಗಾಗಿ ಯಾರನ್ನು ಸಂಪರ್ಕಿಸಬೇಕು? ದಯವಿಟ್ಟು ವಿಚಾರಣೆ ಕೌಂಟರ್ ಎಲ್ಲಿದೆ ತಿಳಿಸಿ. ನನ್ನ ಬ್ಯಾಗೇಜ್ ರೈಲಿನಿಂದ ಕಳುವಾಗಿದೆ. ನಾನು ಯಾರನ್ನು ಸಂಪರ್ಕಿಸಬೇಕು? ಇದು ಯಾವ ಸ್ಟೇಷನ್? ಅಂಚೆ ಕಚೇರಿ. ದಯವಿಟ್ಟು ನನಗೆ 50 ರೂಪಾಯಿಗಳ ಅಂಚೆ ಚೀಟಿಗಳನ್ನು ಕೊಡಿ. ದಯವಿಟ್ಟು ನನಗೆ ಮನಿ ಆರ್ಡರ್ ಫಾರ್ಮ್ ಅನ್ನು ಕೊಡಿ. ನಾನು ಈ ಪತ್ರವನ್ನು ನೋಂದಾಯಿಸಬಯಸುತ್ತೇನೆ. ಅಂಚೆ ಉಳಿತಾಯ ಯೋಜನೆ ಕುರಿತು ನನಗೆ ಮಾಹಿತಿ ಬೇಕಾಗಿದೆ. ನಾನು ಯಾರನ್ನು ಭೇಟಿ ಮಾಡಬೇಕು? ನಾನು ನನ್ನ ಖಾತೆಯಿಂದ ಹಣವನ್ನು ತೆಗೆದುಕೊಳ್ಳಬಯಸುತ್ತೇನೆ. ಈ ಪತ್ರವನ್ನು ಏರ್ಮೇಲ್ ಮೂಲಕ USAಗೆ ಕಳುಹಿಸಲು ಎಷ್ಟು ರೂಪಾಯಿಗಳ ಅಂಚೆ ಚೀಟಿಗಳು ಬೇಕಾಗುತ್ತವೆ? ನಾನು ಈ ಪಾರ್ಸೆಲ್ ಅನ್ನು ಅಂಚೆ ವಿಮೆ ಮಾಡಲಾದ ಪಾರ್ಸೆಲ್ ಸೇವೆಯ ಮೂಲಕ ಕಳುಹಿಸಬಯಸುತ್ತೇನೆ. ನನ್ನ ಪಾರ್ಸೆಲ್ ಕಳೆದು ಹೋಗಿದೆ. ನೀವು ದಯವಿಟ್ಟು ನನಗೆ ಸಹಾಯ ಮಾಡಬಲ್ಲಿರಾ? ನಾನು ಈ ಪತ್ರವನ್ನು ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಬಯಸುತ್ತೇನೆ. ಸ್ಪೀಡ್ ಪೋಸ್ಟ್ ಕೌಂಟರ್ ಎಲ್ಲಿದೆ? ನಾನು ಬಾಕ್ಸ್ ಅನ್ನು ಬಾಡಿಗೆಗೆ ಪಡೆಯಬಯಸುತ್ತೇನೆ. ನಾನು ಯಾರನ್ನು ಭೇಟಿ ಮಾಡಬೇಕು? ಬ್ಯಾಂಕ್. ನಾನು ಈ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆಯನ್ನು ತೆರೆಯಲು ಇಚ್ಛಿಸುತ್ತೇನೆ. ನಾನು ಲಾಕರ್ ಅನ್ನು ಬಾಡಿಗೆಗೆ ಪಡೆಯಲು ಬಯಸುತ್ತೇನೆ. ನನ್ನ ನೆಟ್ ಬ್ಯಾಂಕಿಂಗ್ ಅಕೌಂಟ್ನ ವಿವರಗಳು ಕಳೆದು ಹೋಗಿವೆ. ನೀವು ದಯವಿಟ್ಟು ನನಗೆ ಸಹಾಯ ಮಾಡಬಲ್ಲಿರಾ? ನಾನು ವೈಯಕ್ತಿಕ ಸಾಲದ ಕುರಿತು ವಿಚಾರಿಸಬಯಸುತ್ತೇನೆ. ನೀವು ದಯವಿಟ್ಟು ನನಗೆ ಲೋನ್ ಅಧಿಕಾರಿಯವರತ್ತ ಮಾರ್ಗದರ್ಶನ ಮಾಡುವಿರಾ? ನನಗೆ ಹಿಂದಿನ ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗಿದೆ. ನಾನು ಯಾರನ್ನು ಸಂಪರ್ಕಿಸಬೇಕು? ನಾನು ಖಾತೆಯನ್ನು ತೆರೆಯಬಯಸುತ್ತೇನೆ. ನಾನು ಯಾರನ್ನು ಭೇಟಿ ಮಾಡಬೇಕು? ನಾನು ವಿದೇಶಿ ಕರೆನ್ಸಿಯ ಬಗ್ಗೆ ವಿಚಾರಿಸಬೇಕಾಗಿದೆ. ನನ್ನ ಚೆಕ್ಬುಕ್ ಕಳೆದು ಹೋಗಿದೆ. ಕಳೆದು ಹೋದ ಚೆಕ್ಗಳಲ್ಲಿ ನಾನು ಪೇಮೆಂಟ್ ಅನ್ನು ತಡೆಹಿಡಿಯಬಯಸುತ್ತೇನೆ. ನನ್ನ ಎಟಿಎಂ ಕಾರ್ಡ್ ಎಟಿಎಂನಲ್ಲಿ ಸಿಕ್ಕಿಹಾಕಿಕೊಂಡಿದೆ. ಅದನ್ನು ಹೇಗೆ ಪುನಃ ಪಡೆಯಬಹುದು?
ನಾನು ದೂರನ್ನು ನೋಂದಾಯಿಸ ಬಯಸುತ್ತೇನೆ. ನಾನು ಪ್ರಬಂಧಕರನ್ನು ಭೇಟಿ ಮಾಡಬೇಕಾಗಿದೆ. ಮೊಬೈಲ್ ಅಂಗಡಿ. ದಯವಿಟ್ಟು ನನಗೆ ಇತ್ತೀಚೆಗಿನ ನೋಕಿಯಾ ಮೊಬೈಲ್ ಅನ್ನು ತೋರಿಸಿರಿ. ವಾರಂಟಿ ಅವಧಿ ಎಷ್ಟು? ಈ ಪ್ರದೇಶದಲ್ಲಿ ನೋಕಿಯಾ ಸರ್ವಿಸ್ ಸೆಂಟರ್ ಎಲ್ಲಿದೆ? ಈ ಫೋನ್ನ ವಿಶೇಷತೆಗಳನ್ನು ನೀವು ದಯವಿಟ್ಟು ನನಗೆ ವಿವರಿಸುತ್ತೀರಾ? ಇದೇ ರೇಂಜ್ನಲ್ಲಿ ಇತರ ಕಂಪನಿಯ ಫೋನ್ಗಳು ನಿಮ್ಮಲ್ಲಿ ಇವೆಯೇ? ಈ ಫೋನ್ನೊಂದಿಗೆ ಯುಎಸ್ಬಿ ಉಚಿತ ಕಾರ್ಡ್ ಅನ್ನು ನೀಡುತ್ತೀರಾ? ಈ ಫೋನ್ನೊಂದಿಗೆ ಏನಾದರೂ ಉಚಿತ ಗಿಫ್ಟ್ ಇದೆಯೇ? ಈ ಫೋನ್ ನನ್ನ ಬಜೆಟ್ನಿಂದ ಹೊರಗಿದೆ. ದಯವಿಟ್ಟು ನನಗೆ ಇತರ ಕೆಲವು ಮಾಡೆಲ್ಗಳನ್ನು ತೋರಿಸಿರಿ. ನನ್ನ ಫೋನ್ ಲಾಕ್ ಆಗಿದೆ. ನೀವು ದಯವಿಟ್ಟು ಅದನ್ನು ಅನ್ಲಾಕ್ ಮಾಡಿ ಕೊಡುತ್ತೀರಾ? ಈ ಮಾಡೆಲ್ನಲ್ಲಿ ನಾನು ಎಷ್ಟು ಕಾರ್ಡ್ಗಳನ್ನು ಹಾಕಬಹುದು? ಎಸ್ಟೇಟ್ ಏಜೆಂಟ್. ಈ ಪ್ರದೇಶದಲ್ಲಿ ನಾನು ಫ್ಲಾಟ್ ಒಂದನ್ನು ಬಾಡಿಗೆಗೆ ತೆಗೆದುಕೊಳ್ಳಲು ಇಚ್ಛಿಸುತ್ತೇನೆ. ನೀವು ನನಗೆ ಸಹಾಯ ಮಾಡಬಲ್ಲಿರಾ? ನೀವು ಎಷ್ಟು ಬ್ರೋಕರೇಜ್ ಅನ್ನು ವಿಧಿಸುತ್ತೀರಿ? ಇಲ್ಲಿ ಸೂಕ್ತವಾದ ನೀರು ಸರಬರಾಜು ಇದೆಯೇ? ನಾನು ಎಷ್ಟು ತಿಂಗಳ ಒಪ್ಪಂದವನ್ನು ಮಾಡಿಕೊಳ್ಳಬಹುದು? ಮಾಸಿಕ ದರಗಳು ಎಷ್ಟು? ಮಾಸಿಕ ದರಗಳು ಈ ಬಾಡಿಗೆಯಲ್ಲಿ ಒಳಗೊಂಡಿವೆಯೇ ಅಥವಾ ನಾನು ಅವುಗಳನ್ನು ವ್ಯತಿರಿಕ್ತವಾಗಿ ನೀಡಬೇಕೇ? ಈ ಪ್ರದೇಶದಲ್ಲಿ ನೀವು ಬೇರೆ ಕೆಲವು ಪರ್ಯಾಯಗಳನ್ನು ತಿಳಿಸಬಲ್ಲಿರಾ? ನಾನು ಆದಷ್ಟು ಶೀಘ್ರದಲ್ಲಿ ಶಿಫ್ಟ್ ಮಾಡ ಬಯಸುತ್ತೇನೆ. ನೋಂದಾವಣಿ ಶುಲ್ಕವನ್ನು ಯಾರು ಭರಿಸುತ್ತಾರೆ? ಈ ಫ್ಲಾಟ್ ಅನ್ನು ಬಾಡಿಗೆಗೆ ಪಡೆಯಲು ಏನಾದರೂ ಷರತ್ತುಗಳಿವೆಯೇ? ಪುಸ್ತಕದ ಅಂಗಡಿ. ನಿಮ್ಮಲ್ಲಿ ಅರುಂಧತಿ ರಾಯ್ ಅವರ ಪುಸ್ತಕಗಳಿವೆಯೇ? ಸಿಡ್ನಿ ಶೆಲ್ಡನ್ ಅವರಿಂದ ಇತ್ತೀಚೆಗಿನ ಪುಸ್ತಕವೇನಾದರೂ ಇದೆಯೇ? ನೀವು ಪುಸ್ತಕಗಳಿಗಾಗಿ ಪ್ರಕಾಶನ ಪ್ರೂಫ್ ಬುಕಿಂಗ್ ಮಾಡುತ್ತೀರಾ? ಚೇತನ್ ಭಗತ್ ರವರ ಪುಸ್ತಕ ಯಾವಾಗ ಸಿಗಬಹುದು? ನಿಮ್ಮಲ್ಲಿ ಈ ಪುಸ್ತಕದ ಮರಾಠಿ ಅನುವಾದ ಇದೆಯೇ? ಈಗ ಏನಾದರೂ ಸ್ಕೀಮ್ಗಳು ಇವೆಯೇ? ಯಾವುದಾದರೂ ರಿಯಾಯಿತಿ ಇದೆಯೇ? ಹೆರಾಲ್ಡ್ ರಾಬಿನ್ಸ್ನ ಪುಸ್ತಕಗಳ ಸಂಗ್ರಹವೇನಾದರೂ ಇದೆಯೇ? ಪುಸ್ತಕಗಳಿಗೆ ನೀವು ಕವರ್ಗಳನ್ನು ನೀಡುತ್ತೀರಾ? ಮಕ್ಕಳ ವಿಭಾಗ ಎಲ್ಲಿದೆ? ದಿನಸಿ ಅಂಗಡಿ. ಇದು ನನ್ನ ಮಾಸಿಕ ಪಟ್ಟಿ. ದಯವಿಟ್ಟು ಈ ವಸ್ತುವನ್ನು ನೀವು ನನ್ನ ಮನೆಗೆ ಕಳುಹಿಸಿಕೊಡುವಿರಾ? ಸಕ್ಕರೆಯ ಬೆಲೆ ಎಷ್ಟು? ನಿಮ್ಮಲ್ಲಿ ಸಕ್ಕರೆಯ ಸ್ಟಾಕ್ ಇದೆಯೇ? ನನ್ನ ಪಡಿತರ ಚೀಟಿಯು ಇಲ್ಲಿ ಸ್ವೀಕರಿಸಲ್ಪಡುತ್ತದೆಯೇ? ಇದು ಬಹಳ ದುಬಾರಿ. ನನಗೆ ಇತರ ಕೆಲವು ವಿಧಗಳನ್ನು ತೋರಿಸಿರಿ. ನಿಮ್ಮಲ್ಲಿ ಯಾವ ಬ್ರ್ಯಾಂಡ್ನ ಬಾಸ್ಮತಿ ಅಕ್ಕಿ ಇದೆ? ನೀವು ರಿಯಾಯಿತಿ ನೀಡುತ್ತೀರಾ? ನೀವು ಮಾಸಿಕ ಡೈರಿಯನ್ನು ಇಟ್ಟುಕೊಳ್ಳುತ್ತೀರಾ? ಧಾನ್ಯವನ್ನು ಡೆಲಿವರಿ ನೀಡುವುದಕ್ಕೆ ಮೊದಲು ನೀವು ಅದನ್ನು ಶುಚಿಗೊಳಿಸುತ್ತೀರಾ? ಟ್ರಾವೆಲ್ ಏಜೆಂಟ್. ನಾನು ದೆಹಲಿಗೆ ಒಂದು ಏರ್ ಟಿಕೆಟ್ ಅನ್ನು ಬುಕ್ ಮಾಡ ಬಯಸುತ್ತೇನೆ. ದೆಹಲಿಗೆ ಈಗಿನ ವಿಮಾನಯಾನ ದರವೆಷ್ಟು? ನೀವು ಯಾವುದಾದರೂ ರಿಯಾಯಿತಿ ನೀಡುತ್ತೀರಾ? ನಾಳೆಗೆ ದೆಹಲಿಯ ವಿಮಾನ ಲಭ್ಯವಿದೆಯೇ? ನೀವು ರೈಲ್ವೆ ಟಿಕೆಟ್ಗಳನ್ನು ಬುಕ್ ಮಾಡುತ್ತೀರಾ? ನೀವು ತತ್ಕಾಲ್ ಬುಕಿಂಗ್ಗಳನ್ನು ಮಾಡುತ್ತೀರಾ? ನಾನು ಕ್ರೆಡಿಟ್ ಕಾರ್ಡ್ನಿಂದ ಪಾವತಿಸಬಹುದೇ? ಕ್ಯಾನ್ಸಲೇಷನ್ ಪ್ರಕ್ರಿಯೆಗಳೇನು? ನೀವು ಮನಾಲಿಗೆ ಹೋಟೆಲ್ ಬುಕಿಂಗ್ ಮಾಡುತ್ತೀರಾ? ನಿಮ್ಮಲ್ಲಿ ಮನಾಲಿಗೆ ಯಾವುದಾದರೂ ಪ್ಯಾಕೇಜ್ ಟೂರ್ ಇದೆಯೇ? ವಸತಿ ಸೊಸೈಟಿ. ಅತಿಥಿಗಳ ಕಾರನ್ನು ಎಲ್ಲಿ ಪಾರ್ಕ್ ಮಾಡಬೇಕು? ಮೆಟ್ಟಿಲುಗಳ ದೀಪವು ಉರಿಯುತ್ತಿಲ್ಲ. ನೀವು ದಯವಿಟ್ಟು ಅವುಗಳನ್ನು ಬದಲಾಯಿಸುವಿರಾ? ನನ್ನ ಬಾತ್ರೂಮ್ನಲ್ಲಿ ನೀರು ಸೋರುತ್ತಿದೆ. ಸೊಸೈಟಿಗೆ ಹೊಂದಿಕೊಂಡಂತೆ ಪ್ಲಂಬರ್ ಇದ್ದಾನೆಯೇ? ನಾನು ಸೊಸೈಟಿ ಶುಲ್ಕಗಳನ್ನು ಚೆಕ್ ಮೂಲಕ ನೀಡಬಹುದೇ? ಸೊಸೈಟಿ ಕ್ಲಬ್ಗೆ ವಾರ್ಷಿಕ ಶುಲ್ಕ ಎಷ್ಟು? ವಾರ್ಷಿಕ ಮಹಾಸಭೆಯು ಯಾವಾಗ ನಡೆಯುತ್ತದೆ? ನಾನು ಫ್ಲಾಟ್ ನಂಬರ್ 10ರಲ್ಲಿರುವ ಶ್ರೀ ಪ್ರದೀಪ್ ರವರ ಬಗ್ಗೆ ದೂರು ನೀಡಬಯಸುತ್ತೇನೆ. ಸೇಲ್ಸ್ಮ್ಯಾನ್ಗಳು ದಿನಪೂರ್ತಿ ಬರುತ್ತಲೇ ಇರುತ್ತಾರೆ. ಸೆಕ್ಯೂರಿಟಿ ಜನರು ಅವರನ್ನು ಏಕೆ ಒಳಬಿಡುತ್ತಾರೆ?
ಸೇಲ್ಸ್ಮ್ಯಾನ್ಗಳು ದಿನಪೂರ್ತಿ ಬರುತ್ತಲೇ ಇರುತ್ತಾರೆ. ಸೆಕ್ಯೂರಿಟಿ ಅವರನ್ನು ಏಕೆ ಒಳಗೆ ಬಿಡುತ್ತಾರೆ? ನನಗೆ ಮಾಸಿಕ ನಿರ್ವಹಣೆಯ ಬಿಲ್ ಬೇಕಾಗುತ್ತದೆ. ನಾನು ನನ್ನ ನೇಮಕಾತಿಯನ್ನು ಬದಲಾಯಿಸಲಿಚ್ಛಿಸುತ್ತೇನೆ. ಟ್ಯಾಕ್ಸಿ ಅಥವಾ ರಿಕ್ಷಾ? ನೀವು ನನ್ನನ್ನು ಕೋರಮಂಗಲಕ್ಕೆ ಕರೆದೊಯ್ಯುತ್ತೀರಾ? ನೀವು ಮೀಟರ್ನಂತೆ ಚಾರ್ಜ್ ಮಾಡುವಿರೆಂದು ನನ್ನ ನಂಬಿಕೆ. ಮಾರ್ಗದಲ್ಲಿ ಏನಾದರೂ ಟ್ರಾಫಿಕ್ ಜಾಮ್ ಇದೆಯೇ? ಕೋರಮಂಗಲ ತಲುಪಲು ಎಷ್ಟು ಸಮಯ ತಗಲಬಹುದು? ನೀವು ದೂರದ ಮಾರ್ಗವನ್ನು ಹಿಡಿಯುತ್ತಿದ್ದೀರೆಂದು ನನಗನಿಸುತ್ತದೆ. ನೀವು ಅಧಿಕವಾಗಿ ಚಾರ್ಜ್ ಮಾಡುತ್ತಿದ್ದೀರಿ. ನನ್ನನ್ನು ಪೊಲೀಸ್ ಬಳಿ ಕರೆದೊಯ್ಯಿರಿ. ನಿಮ್ಮ ಮೀಟರ್ ತುಂಬಾ ವೇಗವಾಗಿದೆ. ನಾನು ಎಷ್ಟು ರೂಪಾಯಿಗಳನ್ನು ಕೊಡಬೇಕು? ದಯವಿಟ್ಟು ನನಗೆ ಟ್ಯಾರಿಫ್ ಕಾರ್ಡ್ ಅನ್ನು ತೋರಿಸಿರಿ. ನಾನು ನಿಮ್ಮ ನಂಬರ್ ಅನ್ನು ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ನಾನು ದೂರು ನೀಡುತ್ತೇನೆ. ವಿಮಾನ ನಿಲ್ದಾಣದಲ್ಲಿ. ನಮಸ್ಕಾರ, ದಯವಿಟ್ಟು ನಾನು ನಿಮ್ಮ ಪಾಸ್ಪೋರ್ಟ್ ಅನ್ನು ನೋಡಬಹುದೇ? ಖಂಡಿತವಾಗಿ ನೋಡಬಹುದು. ನೀವು ಎಲ್ಲಿಂದ ಬರುತ್ತಿದ್ದೀರಿ? ದುಬೈಯಿಂದ. ನಿಮ್ಮಲ್ಲಿ ತೆರಿಗೆ ವಿಧಿಸಬಹುದಾದ ಯಾವುದಾದರೂ ವಸ್ತುವಿರುವುದನ್ನು ನೀವು ತಿಳಿಸಬಯಸುತ್ತೀರಾ? ತಿಳಿಸುವಂತಷ್ಟು ಏನೂ ಇಲ್ಲ. ಸರಿ, ನಾನು ನಿಮ್ಮ ಲಗೇಜ್ ಅನ್ನು ಪರೀಕ್ಷಿಸಬಹುದೇ? ಇಲ್ಲೇ ಇದೆ ನೋಡಿ, ಕೇವಲ ಒಂದು ಬ್ಯಾಗ್. ನಾನಿದನ್ನು ತೆರೆಯಲೇ? ಬೇಡ, ಪರವಾಗಿಲ್ಲ, ನೀವು ಹೋಗಬಹುದು. ಧನ್ಯವಾದಗಳು. ಬಸ್ನಲ್ಲಿ. ನೀವು ಎಲ್ಲಿಗೆ ಹೋಗಲಿಚ್ಛಿಸುತ್ತೀರಿ? ನಾನು ಬೆಂಗಳೂರು ಈಸ್ಟ್ ಸ್ಟೇಷನ್ಗೆ ಹೋಗಬಯಸುತ್ತೇನೆ. ನಾನು ಎಷ್ಟು ರೂಪಾಯಿಗಳನ್ನು ಕೊಡಬೇಕು? 5 ರೂಪಾಯಿಗಳು. ಈ ಪ್ರಯಾಣಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳಬಹುದು? ಇದಕ್ಕೆ ಅರ್ಧ ಗಂಟೆ ಬೇಕಾಗಬಹುದು. ನಾನು ಬೆಂಗಳೂರಿಗೆ ಹೊಸಬನಾಗಿದ್ದೇನೆ. ನಾನು ಎಷ್ಟು ಹೊತ್ತಿಗೆ ತಲುಪಬಹುದೆಂದು ನೀವು ನನಗೆ ದಯವಿಟ್ಟು ತಿಳಿಸಬಲ್ಲಿರಾ? ಬೆಂಗಳೂರು ಈಸ್ಟ್ ಕೊನೆಯ ನಿಲುಗಡೆಯಾಗಿದೆ, ಆದ್ದರಿಂದ ಅಲ್ಲಿ ಎಲ್ಲಾ ಪ್ರಯಾಣಿಕರು ಇಳಿಯುತ್ತಾರೆ. ಓಹೋ, ಹಾಗಾ? ಧನ್ಯವಾದಗಳು, ಪರವಾಗಿಲ್ಲ. ದೂರವಾಣಿ ಸಂಭಾಷಣೆ. ನಮಸ್ಕಾರ, ಟಾಟಾ ಇಂಡಿಯಾ. ನಾನು ಅಪೇಕ್ಷಾ. ದಯವಿಟ್ಟು ಲೈನ್ನಲ್ಲಿ ಯಾರಿದ್ದೀರಿ ಎಂದು ತಿಳಿಸಿರಿ. ನಾನು ಸ್ವಾಗತ ಕೊಠಡಿಯಿಂದ ಮಾಯಾ ಮಾತನಾಡುತ್ತಿದ್ದೇನೆ. ನಿಮಗೆ ನಾನು ಏನು ಸಹಾಯ ಮಾಡಲಿ? ನಮಸ್ಕಾರ ಮೇಡಮ್, ನಾನು ಶ್ರೀ ರಮೇಶ್ ರವರೊಂದಿಗೆ ಮಾತನಾಡಬಹುದೇ? ಇಲ್ಲ, ಅವರೀಗ ಹೊರಗಡೆ ಇದ್ದಾರೆ. ಇವತ್ತು ಅವರು ಬರುವರೆ? ಇವತ್ತು ಅವರು ದೆಹಲಿಗೆ ಹೋಗಿದ್ದಾರೆ. ಹಾಗಿದ್ದರೆ ಶ್ರೀ ಸುರೇಶ್ ಅವರು ಇದ್ದಾರೆಯೇ? ಕ್ಷಮಿಸಿ, ಅವರು ರಮೇಶ್ ರವರೊಂದಿಗೆ ಇದ್ದಾರೆ. ಅವರು ಯಾವಾಗ ಹಿಂತಿರುಗಿ ಬರುತ್ತಾರೆ? ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ. ಹಾಗಿದ್ದರೆ ನಾನು ನಾಳೆ ಅಥವಾ ಸೋಮವಾರದಂದು ಪುನಃ ಕರೆ ಮಾಡುತ್ತೇನೆ. ಹೌದು, ಅದು ಒಳ್ಳೆಯದು. ಗುಡ್ ಬೈ ಮಾಯಾ ಅವರೇ. ವಾರ್ತಾಪತ್ರಿಕೆಯನ್ನು ಕೊಂಡುಕೊಳ್ಳುವುದು. ನಿಮ್ಮಲ್ಲಿ ಯಾವ ವಾರ್ತಾಪತ್ರಿಕೆ ಇದೆ? ಕೇವಲ ಇಂಗ್ಲಿಷೇ? ಅಲ್ಲ, ನಮ್ಮಲ್ಲಿ ಇತರ ಹಲವು ಇವೆ. ನೀವು ಯಾವುದನ್ನು ಬಯಸುತ್ತೀರಿ? ಕನ್ನಡ. ಯಾವ ಪತ್ರಿಕೆಯು ಚುನಾವಣೆ ಸುದ್ದಿಗಳನ್ನು ವಿವರವಾಗಿ ತಿಳಿಸುತ್ತದೆ? ಡೆಕ್ಕನ್ ಹೆರಾಲ್ಡ್ ಅನ್ನು ಕೊಂಡುಕೊಳ್ಳಿರಿ. ಚುನಾವಣೆಯ ವಾರ್ತೆಗಳಿಗೆ ಅದು ಅಧಿಕೃತವಾಗಿರುತ್ತದೆ. ಒಳ್ಳೆಯದು, ಹಾಗಿದ್ದರೆ ನನಗೆ ಡೆಕ್ಕನ್ ಹೆರಾಲ್ಡ್ ಅನ್ನು ಕೊಡಿ. ಅದಕ್ಕೆ ಎಷ್ಟು ರೂಪಾಯಿಗಳು? 4 ರೂಪಾಯಿಗಳು. ತೆಗೆದುಕೊಳ್ಳಿ, 4 ರೂಪಾಯಿಗಳು. ಧನ್ಯವಾದಗಳು. ಮಾರುಕಟ್ಟೆಯಲ್ಲಿ. ಈ ಸೇಬು ಹಣ್ಣುಗಳಿಗೆ ಎಷ್ಟು ರೂಪಾಯಿಗಳು? ಡಜನ್ಗೆ 200 ರೂಪಾಯಿಗಳು. ಇದು ಬಹಳ ದುಬಾರಿಯಾಯಿತು. ನಿಮ್ಮಲ್ಲಿ ಬೇರೆ ಯಾವುದೂ ಇಲ್ಲವೇ? ಇದೆ, ಇವುಗಳು ಡಜನ್ಗೆ 100 ರೂಪಾಯಿಗಳು. ಆದರೆ ಇವುಗಳು ಅತ್ಯಂತ ಚೆನ್ನಾಗಿವೆ. ಒಂದು ಕಿತ್ತಳೆ ಹಣ್ಣಿಗೆ ಎಷ್ಟು ರೂಪಾಯಿ? ಡಜನ್ಗೆ 25 ರೂಪಾಯಿಗಳು. ಸರಿ, ನಾನು 1 ಡಜನ್ ಕೊಂಡುಕೊಳ್ಳುತ್ತೇನೆ. ತೆಗೆದುಕೊಳ್ಳಿ ಮೇಡಮ್. ಸ್ಟಾರ್ಟಿಂಗ್ ಅ ಕನ್ವರ್ಸೇಷನ್ ವಿತ್ ಅ ಸ್ಟ್ರೇಂಜರ್. ಅಪರಿಚಿತನೊಂದಿಗೆ ಸಂಭಾಷಣೆಯನ್ನು ಆರಂಭಿಸುವುದು. ನನ್ನನ್ನು ಕ್ಷಮಿಸಿ, ನಿಮಗೆ ತೊಂದರೆ ಕೊಡುತ್ತಿರುವುದಕ್ಕಾಗಿ ಖೇದವಿದೆ, ಆದರೆ ನಾನು ಕೇಳುತ್ತಿರುವುದನ್ನು ನೀವು ಅನ್ಯಥಾ ಭಾವಿಸುವುದಿಲ್ಲವೆಂದು ನಂಬುತ್ತೇನೆ. ಆದರೆ
ಶುಭ ದಿನ, ಒಳ್ಳೆಯ ದಿನ, ಒಳ್ಳೆ ಹವಾಮಾನ ಅಲ್ಲವೇ? ಹಲೋ, ಗ್ರೀಟಿಂಗ್ಸ್, ಶುಭಾಶಯಗಳು. ಹಾಯ್, ನೀವು ಹೇಗಿದ್ದೀರಿ? ಹಲೋ, ನಿಮ್ಮನ್ನು ಪುನಃ ಭೇಟಿಯಾಗಲು ಸಂತೋಷವಾಗುತ್ತಿದೆ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಏನು ವಿಶೇಷ? ಮೇಕಿಂಗ್ ರಿಕ್ವೆಸ್ಟ್ಸ್, ನಿವೇದನೆಗಳು. ದಯವಿಟ್ಟು ನಿಮಗೆ ಸಾಧ್ಯವೇ? ದಯವಿಟ್ಟು ನಾನು ಮಾಡಬಹುದೇ? ದಯವಿಟ್ಟು ನೀವು ಅನ್ಯಥಾ ಭಾವಿಸುವುದಿಲ್ಲವಷ್ಟೇ. ನಿಮ್ಮಿಂದ ಸಾಧ್ಯವಾದರೆ ನಾನು ತುಂಬಾ ಧನ್ಯನಾಗುತ್ತೇನೆ. ಈ ಮೂಲಕ ದಯವಿಟ್ಟು ನೀವು ನನ್ನ ಪರವಾಗಿ ಏನಾದರೂ ಮಾಡಿರಿ. ಸಜೆಷನ್ಸ್, ಸಲಹೆಗಳು. ನಾನು ಈ ರೀತಿಯಾಗಿ ಸಲಹೆ ಮಾಡಬಹುದೇ? ನೀವು ಮಾಡಲು ಇಚ್ಛಿಸಬಹುದು. ನೀವು ಯಾಕೆ ಮಾಡಬಾರದು? ನಾವು ಯಾಕೆ ಮಾಡಬಾರದು? ಇದು ಹೇಗೆ ಮಾಡೋಣ? ಮಾಡುತ್ತೇನೆ. ಪರ್ಸುವೇಡಿಂಗ್, ಸಮ್ಮತಿಸುವುದು, ಒಪ್ಪಿಸುವುದು. ದಯವಿಟ್ಟು ನನ್ನನ್ನು ಬಿಡು. ನೀವು ನನ್ನನ್ನು ಬಿಡುವುದಿಲ್ಲವೇ? ನೀವು ಯಾಕೆ ಮಾಡಬಾರದು? ಈ ಒಂದೇ ಸಲ ದಯವಿಟ್ಟು. ಆದರೆ ಮಾಡಬಹುದಾದ ಅತ್ಯಂತ ಸಂವೇದನೆಯ ವಿಷಯ ಎಂದರೆ ಆಸ್ಕಿಂಗ್ ಫಾರ್ ಇನ್ಫರ್ಮೇಶನ್, ಮಾಹಿತಿಗಳನ್ನು ಕೇಳುವುದು. ದಯವಿಟ್ಟು ನೀವು ನನಗೆ ಹೇಳುತ್ತೀರಾ? ನಿಮಗೆ ಗೊತ್ತಿದೆಯೇ? ನಿಮಗೆ ಒಂದು ವೇಳೆ ತಿಳಿದಿದೆಯೇ? ನೀವು ನನಗೆ ಸಹಾಯ ಮಾಡಬಲ್ಲಿರಾ? ಯಾರಾದರೂ ನನಗೆ ಹೇಳಬಲ್ಲಿರಾ? ಕಂಪ್ಲೇನಿಂಗ್, ದೂರು ಸಲ್ಲಿಸುವುದು. ಇದನ್ನು ಇಲ್ಲಿಯವರೆಗೆ ತಲುಪಿಸಲು ನನಗೆ ಖೇದವಿದೆ, ಆದರೆ ಇದನ್ನು ಹೇಳಬೇಕಾಗಿ ಬಂದಿದ್ದಕ್ಕೆ ನನಗೆ ಖೇದವಿದೆ, ಆದರೆ ಇಲ್ಲಿ ನನಗೆ ಸಣ್ಣ ಸಮಸ್ಯೆಯೊಂದು ಉಂಟಾಯಿತು. ನೀವು ನೋಡಿ, ನನಗೆ ಬಗ್ಗೆ ದೂರು ಬಂದಿದೆ. ನಾನು ದೂರು ನೀಡಬೇಕಾಗಿ ಬಂದಿರುವುದರಿಂದ ಖೇದಗೊಂಡಿದ್ದೇನೆ. ಕಾಂಪ್ಲಿಮೆಂಟ್ಸ್, ಅಭಿನಂದನೆಗಳು. ಅಭಿನಂದಿಸಲು, ಎಷ್ಟೊಂದು ಒಳ್ಳೆಯ, ಸ್ಮಾರ್ಟ್ ಆದ, ಅಂದವಾದ, ಸುಂದರವಾದ, ಅದು ಒಳ್ಳೆಯ, ಸ್ಮಾರ್ಟ್ ಆದ. ನೀವು ನಿಜವಾಗಿಯೂ ಸ್ಮಾರ್ಟ್ ಆಗಿ ಕಾಣಿಸುತ್ತೀರಿ. ನೀವು ನಿಜವಾಗಿಯೂ ಬಹಳ ಸುಂದರವಾಗಿ ಕಾಣಿಸುತ್ತೀರಿ. ನೀವು ನಿಜವಾಗಿಯೂ ಅದ್ಭುತವಾಗಿ ಕಾಣಿಸುತ್ತೀರಿ. ನೀವು ನಿಜವಾಗಿಯೂ ಅಂದವಾಗಿ ಕಾಣಿಸುತ್ತೀರಿ. ಕೇಳಲು ತುಂಬಾ ಚೆನ್ನಾಗಿತ್ತು, ತುಂಬಾ ಉತ್ತಮವಾಗಿತ್ತು. ಅಭಿನಂದನೆಗಳು. ಎಕ್ಸ್ಪ್ರೆಸಿಂಗ್ ಸಿಂಪತಿ, ದಯೆ, ಕರುಣೆಯನ್ನು ವ್ಯಕ್ತಪಡಿಸುವುದು. ನನಗೆ ಖೇದವಿದೆ. ಕೇಳಿ, ನನಗೆ ಬಹಳ ದುಃಖವಾಯಿತು. ಇದು ಭಯಂಕರವಾಗಿದೆ. ಇದು ನಿಜವಾಗಿಯೂ ವಿಷಾದಕರ. ನೀವು ಭಯಂಕರವಾಗಿ ಮನನೊಂದಿರಬಹುದು. ನಿಮ್ಮ ಮನಸ್ಸಿಗೆ ಬಹಳ ನೋವುಂಟಾಗಿರಬಹುದು. ವಾರ್ನಿಂಗ್ ಸಮ್ವನ್, ಯಾರಿಗಾದರೂ ಎಚ್ಚರಿಕೆ ನೀಡುವುದು. ಜಾಗ್ರತೆಯಿಂದ ಇರಿ, ಗಮನವಿರಲಿ, ಎಚ್ಚರಿಕೆಯಿಂದಿರಿ, ನೋಡುತ್ತಿರಿ. ನೀವು ತಪ್ಪು ಮಾಡುತ್ತಿದ್ದೀರೆಂದು ನನಗೆ ಅನಿಸುತ್ತದೆ. ಮೇಕಿಂಗ್ ಚಾಯ್ಸಸ್, ಆಸ್ಕಿಂಗ್ ಒನ್ಸ್ ಪ್ರೆಫರೆನ್ಸ್ ಆರ್ ರಿಪ್ಲೈ, ಆಯ್ಕೆ ಮಾಡುವುದು, ಒಬ್ಬರ ಆದ್ಯತೆ, ಉತ್ತರವನ್ನು ಕೇಳುವುದು. ನೀವು ಅಥವಾ ಬಯಸುತ್ತೀರಾ? ನೀವು ಯಾವುದನ್ನು ಬಯಸುತ್ತೀರಿ? ಉತ್ತರ, ನಾನು
ಬಯಸುತ್ತೇನೆ. ಸಾಧ್ಯವಿದ್ದರೆ ಪಾಸಿಬಿಲಿಟಿ ಕ್ವೆಶ್ಚನ್ ಆನ್ಸರ್ ಪ್ರಶ್ನೆ ಉತ್ತರ. ಕ್ವೆಶ್ಚನ್ ಪ್ರಶ್ನೆ ಸಾಧ್ಯತೆ ಏನಾದರೂ ಇದೆಯೇ? ಸಾಧ್ಯತೆ ಏನಾದರೂ? ಉತ್ತರ ಆನ್ಸರ್ ಎಂಬುದು ನನ್ನ ಅನಿಸಿಕೆ. ಒಂದು ವೇಳೆ ಬಹುಶಃ ಇರಬಹುದು. ಸೀಕಿಂಗ್ ಇನ್ಫರ್ಮೇಶನ್ ಮಾಹಿತಿಯನ್ನು ಬಯಸುವುದು, ಕೇಳುವುದು. ನೀವು ದಯವಿಟ್ಟು ನನಗೆ ಸಹಾಯ ಮಾಡಬಹುದೇ? ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ. ನಿಮ್ಮಲ್ಲಿ ಯಾರಾದರೂ ಹೇಳಲು ಸಾಧ್ಯವೇ? ನಿಮಗೆ ಇದರ ಬಗ್ಗೆ ಏನಾದರೂ ಗೊತ್ತಿದೆಯೇ? ನಿಮಗೆ ಗೊತ್ತಿದೆಯೇ? ಎಂಡಿಂಗ್ ಅ ಕಾನ್ವರ್ಸೇಷನ್ ಸಂಭಾಷಣೆಯನ್ನು ಕೊನೆಗೊಳಿಸುವುದು. ನಾನು ಈಗಲೇ ಹೋಗಬೇಕಾಗಿದೆ. ನಾನು ಹೊರಡುವುದರಿಂದ ನೀವು ಅನ್ಯಥಾ ಭಾವಿಸುವುದಿಲ್ಲವೆಂದು ನಂಬುತ್ತೇನೆ. ನಾನು ನಿಜವಾಗಿಯೂ ಹೊರಡಬೇಕು. ಕ್ಷಮಿಸಿ, ಆದರೆ ನನಗೆ 3 ಗಂಟೆಗೆ ಒಂದು ಮೀಟಿಂಗ್ ಇದೆ. ಕ್ಷಮಿಸಿ, ಆದರೆ ನಾನು ಈಗ ಮುಖ್ಯವಾದ ಒಬ್ಬರಿಗಾಗಿ ನಿರೀಕ್ಷಿಸುತ್ತಿದ್ದೇನೆ. ಹಿಸ್ಟ್ರಿ Kannada is the southern Dravidian language, and the history of Kannada is conventionally divided into 3 periods. Old Kannada, 6th to 13th centuries, Middle Kannada, 14th to 18th century, and Modern Kannada, 19th century to the present day. Kannada is a language spoken in India, predominantly in the state of Karnataka. Kannada, whose native speakers are called Kannadigas, number roughly 50 million, and it is one of the 30 most spoken languages in the world. It is one of the scheduled languages of India and the official and administrative language of the state of Karnataka. Kannada and Telugu have many things in common, and their alphabets sometimes look quite similar. The Kannada language is written using the Kannada script, which is evolved from the Kadamba script. Tips: to master any language, you have to remember 3 keys: read, write, and speak. Study a little bit each day. Spend one of your sessions learning grammar, which is the base of any language. Practice speaking out aloud. Read the Kannada newspaper. Read any article and try to express in your words what is stated. Audio tapes are good for getting the correct pronunciation, while interactive CDs help you to learn verb usage patterns and vocabulary. You need to keep a good learning routine in order to progress in your study. Consistency is important in the routines because you need to be constantly in touch with the studies. It is easy to forget what you have learned if you do not keep a consistent study routine. If you get hold of Kannada movies, try to watch them. The shows will help you improve your language speaking skills.